ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಇಂಪಾರ್ಟೆಂಟ್ ಎಡಿಟೋರಿಯಲ್ ಡಿಸ್ಕಸ್ ಮಾಡಿದೆ. ಸೊ ನೋಡ್ರಿ, ಫಸ್ಟ್ ಆರ್ಟಿಕಲ್ ಏನ್ ಡಿಸ್ಕಸ್ ಮಾಡ್ತಿದೀವಪ್ಪ ಅಂದ್ರೆ, ಮಾನ್ಸೂನ್ ಗೆಟ್ಟಿಂಗ್ ಹಾಟರ್ ದನ್ ದ ಸಮ್ಮರ್ ಸೇಸ್ ದ ಸ್ಟಡಿ. ಸೊ ನೋಡ್ರಿ, ಒಂದು ಸ್ಟಡಿ ಪಬ್ಲಿಷ್ ಮಾಡಿದ್ದಾರೆ. ಅದ್ರೊಳಗೆ ಏನಾಗ್ತಿದೆ ಅಂದ್ರೆ, ಈಗೇನ್ ಮಾನ್ಸೂನ್ ಬರುತ್ತಲ್ಲ ಅಂದ್ರೆ ಮಳೆಗಾಲ ಬಂದ್ಮೇಲೆ ಏನ್ ಟೆಂಪರೇಚರ್ ಇರುತ್ತಲ್ಲ ಅದೇನಾಗಬೇಕಪ್ಪ ಅಂದ್ರೆ ಕಮ್ಮಿ ಆಗಬೇಕು. ಬಟ್ ಇಲ್ಲಿ ಏನಾಗ್ತಿದೆ ಅಂದ್ರೆ ಕಮ್ಮಿ ಆಗ್ತಿಲ್ಲ. ಅದಕ್ಕಿಂತ ಏನಂದ್ರೆ, ನಮ್ಮ ಬೇಸಿಗೆಗಾಲದಲ್ಲಿ ಏನು ನಮ್ಗೆ ಟೆಂಪರೇಚರ್ ಇರುತ್ತಲ್ಲ ಅಂದ್ರೆ ಬಿಸಿ ಇರುತ್ತಲ್ಲ, ಅದಕ್ಕಿಂತ ಏನಪ್ಪಾ ಅಂದ್ರೆ ಮಾನ್ಸೂನ್ ಅಲ್ಲೇ ಜಾಸ್ತಿ ಇದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಎವರೇಜ್ ಟೆಂಪರೇಚರ್ ಡ್ಯೂರಿಂಗ್ ದ ಸೀಸನ್ ಆರ್ 0.3 ಡಿಗ್ರಿ ಸೆಲ್ಸಿಯಸ್ ಹೈಯರ್ ದನ್ ದ ಎವರೇಜ್ ಸಮ್ಮರ್ ಫಿಗರ್ಸ್. ಅಂದ್ರೆ ಈಗ ನಾವಿಲ್ಲಿ ಎವರೇಜ್ ತಗೊಂಡು ನೋಡೋದಾದ್ರೆ, ಈ ಮಾನ್ಸೂನ್ ಟೆಂಪರೇಚರ್ ಅಂದ್ರೆ ಮಳೆಗಾಲದ ಏನು ತಾಪಮಾನ ಇರುತ್ತಲ್ಲ ಅದನ್ನ ನೀವು ಬೇಸಿಗೆ ತಾಪಮಾನ ಕಂಪೇರ್ ಮಾಡಿದ್ರೆ ಎಷ್ಟು ಜಾಸ್ತಿ ಇರುತ್ತಪ್ಪ ಅಂದ್ರೆ 0.3 ಡಿಗ್ರಿ ಸೆಲ್ಸಿಯಸ್ ಜಾಸ್ತಿ ಇದೆ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ, ಯೂಶುವಲಿ ಮಾನ್ಸೂನ್ ಬಂದ್ರೆ ಏನಾಗುತ್ತಪ್ಪ ಅಂದ್ರೆ ಮಳೆ ಬರುತ್ತೆ. ಮಳೆ ಬಂದ್ರೆ ಏನಾಗುತ್ತಂದ್ರೆ ಟೆಂಪರೇಚರ್ ಕಮ್ಮಿ ಆಗ್ಲೇಬೇಕು. ಬಟ್ ಈಗ ಏನಾಗ್ತಿದೆ ಅಂದ್ರೆ ಟ್ರೆಂಡ್ ಚೇಂಜ್ ಆಗಿದೆ. ಸೊ ಮಳೆ ಬಂದ್ರೂ ಕೂಡ ಏನಪ್ಪ ಅಂದ್ರೆ ಬಿಸಿ ಇದೆಯಲ್ಲ ಅದು ಕಮ್ಮಿ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಈ ಸ್ಟಡಿನ ಪಬ್ಲಿಷ್ ಮಾಡಿದವ್ರು ಯಾರಪ್ಪ ಅಂದ್ರೆ, ಸೆಂಟರ್ ಫಾರ್ ಸೈನ್ಸ್ ಅಂಡ್ ಎನ್ವೈರನ್ಮೆಂಟ್. ಸೊ ನೋಡ್ರಿ, ಈ ಸ್ಟಡಿ ಪಬ್ಲಿಷ್ ಮಾಡಿದವ್ರು ಯಾರಂದ್ರೆ ಸೆಂಟರ್ ಫಾರ್ ಸೈನ್ಸ್ ಅಂಡ್ ಎನ್ವೈರನ್ಮೆಂಟ್ ಅನ್ನೋರು. ಇದೇನಪ್ಪ ಅಂದ್ರೆ ಒಂದು ಎನ್ವೈರನ್ಮೆಂಟ್ ಗ್ರೂಪ್ ಮೇಡ್ ಪಬ್ಲಿಕ್ ಆನ್ ಥರ್ಸ್ಡೇ ಅಂತ ಹೇಳ್ತಿದ್ದಾರೆ. ಸೊ ಇವರು ಥರ್ಸ್ಡೇ ಏನ್ ಮಾಡಿದ್ರಪ್ಪ ಅಂದ್ರೆ ಈ ರಿಪೋರ್ಟ್ ಅನ್ನ ಪಬ್ಲಿಕ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಆಲ್ ಇಂಡಿಯಾ ಎವರೇಜ್ ತಗೊಳ್ಳೋದಾದ್ರೆ ಟೆಂಪರೇಚರ್ ಎಷ್ಟು ರೈಸ್ ಆಗಿದೆ ಅಪ್ಪ ಅಂದ್ರೆ 0.3 ಡಿಗ್ರಿ ಸೆಲ್ಸಿಯಸ್ ರೈಸ್ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ಇದನ್ನ ಯಾವ ತರ ಡಾಟಾ ಕಂಪೇರ್ ಮಾಡ್ತಿದ್ದಾರೆ ಅಂದ್ರೆ, ಸೊ ನೋಡ್ರಿ, 1951 ಇಂದ ಅಂದ್ರೆ 1951 ರಿಂದ 1988 ವರೆಗೂ ಏನ್ ಸಮ್ಮರ್ ಟೆಂಪರೇಚರ್ ಇತ್ತಲ್ಲ ಅದನ್ನ ಈಗ ಕಂಪಾರಿಸನ್ ಮಾಡ್ತಿದ್ದಾರೆ. ಸೊ ಅವಾಗ ಕಂಪಾರಿಸನ್ ಮಾಡಿದಾಗ ಏನಾಗುತ್ತಪ್ಪ ಅಂದ್ರೆ ಎವರೇಜ್ ಟೆಂಪರೇಚರ್ ಎಷ್ಟು ಜಾಸ್ತಿ ಆಗಿದೆ ಅಂದ್ರೆ 0.3 ಡಿಗ್ರಿ ಸೆಲ್ಸಿಯಸ್ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇದೇನಪ್ಪ ಅಂದ್ರೆ ಈ ಲಾಸ್ಟ್ ಒಂದು ಡೆಕೆಡ್ ಅಲ್ಲೇ 0.4 ಸೆಲ್ಸಿಯಸ್ ಜಾಸ್ತಿ ಆಗಿದೆ ಅಂತ ಅವರು ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ ಅಂದ್ರೆ, ಈ ಟೆಂಪರೇಚರ್ ಇದೆಯಲ್ಲ ಅದು ಎಷ್ಟು ಜಾಸ್ತಿ ಆಗಿದೆ ಅಪ್ಪ ಅಂದ್ರೆ, ನಾವು 1901 ರಿಂದ 2020 ಕಂಪೇರ್ ಮಾಡಿದ್ರೆ 0.02%, 0.62 ಡಿಗ್ರಿ ಸೆಲ್ಸಿಯಸ್ ಏನಾಗಿದೆ ಅಪ್ಪ ಅಂದ್ರೆ ಜಾಸ್ತಿ ಆಗಿದೆ ಅಂತ ಅವರು ಹೇಳ್ತಿದ್ದಾರೆ. ಸೊ ಇದು ಯಾರ ಪ್ರಕಾರ ಅಂದ್ರೆ ನೋಡ್ರಿ, ಇದು ಇಂಡಿಯನ್ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ ಪ್ರಕಾರ ಹೇಳ್ತಿರೋ ರೆಕಾರ್ಡ್ಸ್ ಇದು. ಜೊತೆಗೆ ನೋಡ್ರಿ, ಸಿಎಸ್ಸಿ ಅನಾಲಿಸಿಸ್ ಮಾಡ್ತಿದೆ, ಈ ಸಮ್ಮರ್ ಟೆಂಪರೇಚರ್ ಏನಿದೆಯಲ್ಲ ಸಡನ್ ಆಗಿ ರೈಸ್ ಆಗ್ತಿಲ್ಲ, ಅಂದ್ರೆ ಸ್ಲೋ ಅಂಡ್ ಸ್ಲೋ ಆಗಿ ರೈಸ್ ಆಗ್ತಿದೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಒಂದೇ ಸರಿ ಟೆಂಪರೇಚರ್ ರೈಸ್ ಆಗ್ಬೇಕು, ಬಟ್ ಇಲ್ಲಿ ಏನಾಗ್ತಿದೆ ಅಂದ್ರೆ ಸಮ್ಮರ್ ಟೆಂಪರೇಚರ್ ಸ್ಲೋಲಿ ಇನ್ಕ್ರೀಸ್ ಆಗುತ್ತೆ, ಮತ್ತೆ ಅದೇ ತರನಾಗಿ ಅದು ಇನ್ಕ್ರೀಸಿಂಗ್ ಸ್ಟೇಟ್ ಅಲ್ಲೇ ಇರುತ್ತೆ. ಅಂದ್ರೆ ಈಗ ಸಮ್ಮರ್ ಅಲ್ಲಿ 34 ಡಿಗ್ರಿ ಅಂದ್ರೆ ಬೇಸಿಗೆ ಕಾಲದಲ್ಲಿ 34 ಡಿಗ್ರಿ ಇದ್ರೆ ಮಳೆಗಾಲದಲ್ಲಿ 35-36 ಈ ತರ ಏರಿಕೆ ಆಗ್ತಿದೆ, ಇಳಿಕೆ ಕ್ರಮದಲ್ಲಿ ಬರ್ತಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಅವರು ಪೋಸ್ಟ್ ಮಾನ್ಸೂನ್ ಅಥವಾ ಪ್ರೀ ಮಾನ್ಸೂನ್ ಮತ್ತೆ ಮಾನ್ಸೂನ್ ಸೀಸನ್ ಮತ್ತೆ ಪೋಸ್ಟ್ ಮಾನ್ಸೂನ್ ಅಲ್ಲಿ ಎಷ್ಟು ಇನ್ಕ್ರೀಸ್ ಆಗಿದೆ ಅಂತ ಹೇಳ್ತಿದ್ದಾರೆ. ಮಾನ್ಸೂನ್ ಸೀಸನ್ ಅಲ್ಲಿ ಟೆಂಪರೇಚರ್ ಎಷ್ಟು ರೈಸ್ ಆಗುತ್ತಪ್ಪ ಅಂದ್ರೆ 0.79 ಡಿಗ್ರಿ ಸೆಲ್ಸಿಯಸ್ ಜಾಸ್ತಿ ಆಗುತ್ತೆ. ಅದೇ ತರನಾಗಿ ಚಳಿಗಾಲ ಬಂದಾಗ ಎಷ್ಟು ರೈಸ್ ಆಗಿರುತ್ತೆ ಅಂದ್ರೆ 0.58 ಡಿಗ್ರಿ ಸೆಲ್ಸಿಯಸ್ ರೈಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಅದೇ ನಾವು ಸಮ್ಮರ್ ಅಲ್ಲಿ ಟೆಂಪರೇಚರ್ ಅನ್ನ ತಗೊಂಡಾಗ ಜಸ್ಟ್ 0.49 ಡಿಗ್ರಿ ಸೆಲ್ಸಿಯಸ್ ಮಾತ್ರ ಜಾಸ್ತಿ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಪ್ರೀ ಮಾನ್ಸೂನ್ ಟೆಂಪರೇಚರ್ ಏನಿದೆಯಲ್ಲ ಅದು ಜಾಸ್ತಿ ಆಗ್ತಾನೆ ಇದೆ, ಕಮ್ಮಿ ಆಗ್ತಿಲ್ಲ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ, ಈ ವರ್ಷ ಎವರೇಜ್ ಏನ್ ಪ್ರೀ ಮಾನ್ಸೂನ್ ಟೆಂಪರೇಚರ್ ಇತ್ತು ಅದು ತುಂಬಾ ಜಾಸ್ತಿ ಇತ್ತು. ಎಸ್ಪೆಷಲಿ ಎಲ್ಲಪ್ಪ ಅಂದ್ರೆ ಈ ಪಶ್ಚಿಮ ಭಾಗದಲ್ಲಿ ಮತ್ತೆ ನಾರ್ತ್ ವೆಸ್ಟರ್ನ್ ರೀಜನ್ ಅಲ್ಲಿ, ಅಂದ್ರೆ ಆಗ್ನೇಯ ಭಾಗದಲ್ಲಿ ಅಂತವರು ವಾಯುವ್ಯ ಭಾಗದಲ್ಲಿ ಅಂತವರು ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ಎವರೇಜ್ ಡೈಲಿ ಮ್ಯಾಕ್ಸಿಮಮ್ ಟೆಂಪರೇಚರ್ ಮಾರ್ಚ್ ಮತ್ತೆ ಏಪ್ರಿಲ್ ಅಲ್ಲಿ ಎಲ್ಲೆಲ್ಲಿ ಜಾಸ್ತಿ ಇತ್ತಪ್ಪ ಅಂದ್ರೆ ಚಂಡೀಗಢ, ಡೆಲ್ಲಿ, ಹರಿಯಾಣ, ಹಿಮಾಚಲ್ ಪ್ರದೇಶ್, ಜಮ್ಮು ಅಂಡ್ ಕಾಶ್ಮೀರ್, ಲಡಾಖ್, ಪಂಜಾಬ್, ರಾಜಸ್ಥಾನ್, ಉತ್ತರ ಪ್ರದೇಶ್, ಉತ್ತರಾಖಂಡ್. ಇಲ್ಲಿ ಏನಿತ್ತಪ್ಪ ಅಂದ್ರೆ ಏನ್ ಎವರೇಜ್ ಟೆಂಪರೇಚರ್ ಇತ್ತಲ್ಲ ಅದಕ್ಕಿಂತ ಏನಪ್ಪಾ ಅಂದ್ರೆ 4 ಡಿಗ್ರಿ ಸೆಲ್ಸಿಯಸ್ ಜಾಸ್ತಿ ಇತ್ತು ಅಂತ ಅವರು ಹೇಳ್ತಿದ್ದಾರೆ. ಸೊ 1981 ರಿಂದ 2000 ಪೀರಿಯಡ್ ಗೆ ಏನ್ ಎವರೇಜ್ ಡೈಲಿ ಟೆಂಪರೇಚರ್ ತಗೊಂಡ್ರೆ ಸಮ್ಮರ್ ಸೀಸನ್ ಅಲ್ಲಿ ಏನ್ ಇತ್ತಲ್ಲ ಅದಕ್ಕಿಂತ 4 ಡಿಗ್ರಿ ಸೆಲ್ಸಿಯಸ್ ಜಾಸ್ತಿ ಇತ್ತು ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ, ಈ ಸಮ್ಮರ್ ಹೀಟ್ ವೇವ್ಸ್ ಬರುತ್ತೆ, ಇದರಿಂದ ಏನಾಗುತ್ತಪ್ಪ ಅಂದ್ರೆ ಕೆಲವೊಂದಿಷ್ಟು ಡೆತ್ಸ್ ಕೂಡ ಆಗುತ್ತೆ. ಹಾಗಾದ್ರೆ ಎಷ್ಟು ಡೆತ್ಸ್ ಆಗಿದೆ ಅಂತ ನೋಡೋದಾದ್ರೆ ಇಲ್ಲಿ. ಸೊ ನೋಡ್ರಿ, ಈ ಹೀಟ್ ವೇವ್ಸ್ ಇಂದ ಏನಪ್ಪಾ ಅಂದ್ರೆ ಈ ಸಾವುಗಳಾಗುತ್ತಲ್ಲ ಅದೆಷ್ಟಾಗಿದೆ ಅಂದ್ರೆ 2015 ಮತ್ತೆ 2020 ಡಾಟಾ ಕಂಪಾರಿಸನ್ ಮಾಡಿದ್ರೆ 2015 ರಿಂದ 20 ತಗೊಂಡ್ರೆ 2137 ಜನ ಏನಪ್ಪಾ ಅಂದ್ರೆ ನಾರ್ತ್ ಇಂಡಿಯಾದಲ್ಲಿ ತೀರ್ಕೊಂಡಿದ್ರೆ 2444 ಜನ ಎಲ್ಲಿ ತೀರ್ಕೊಂಡಿದ್ದಾರೆ ಅಂದ್ರೆ ಸೌದರ್ನ್ ಪಾರ್ಟ್ ಅಲ್ಲಿ ತೀರ್ಕೊಂಡಿದ್ದಾರೆ, ಅಂದ್ರೆ ಸೌತ್ ಇಂಡಿಯಾದಲ್ಲಿ ತೀರ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಅಂದ್ರೆ 2015 ರಿಂದ 2020 ಇಷ್ಟು ಜನ ತಿರ್ಕೊಂಡಿದ್ದಾರೆ. ಸೊ ನೋಡ್ರಿ, ನಾರ್ತ್ ಇಂಡಿಯಾ ಕಂಪೇರ್ ಮಾಡಿದ್ರೆ ಸೌತ್ ಇಂಡಿಯಾದಲ್ಲಿ ಜಾಸ್ತಿ ಏನಪ್ಪ ಅಂದ್ರೆ ಡೆತ್ಸ್ ಆಗಿದೆ. ಇಲ್ಲಿ ಮೇನ್ ಎಲ್ಲಿ ಜಾಸ್ತಿ ಸಾವಾಗಿದೆ ಅಂದ್ರೆ ಆಂಧ್ರಪ್ರದೇಶದಲ್ಲಿ ಏನಪ್ಪ ಅಂದ್ರೆ ಹಾಫ್ ಆಫ್ ದಿ ಡೆತ್ಸ್ ಆಗಿದೆ, ಅಂದ್ರೆ ಇದ್ರ ಅರ್ಧ ಏನ್ ಸತ್ತಿದಾರಲ್ಲ ಅವ್ರೇನಪ್ಪ ಅಂದ್ರೆ ಆಂಧ್ರಪ್ರದೇಶದಿಂದ ರಿಪೋರ್ಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇದ್ರ ಜೊತೆಗೆ ಇನ್ನೊಂದು ಕೀ ಪಾಯಿಂಟ್ ಏನಪ್ಪಾ ಅಂದ್ರೆ ಇಂಪಾರ್ಟೆಂಟ್, ಈ ಡೆತ್ಸ್ ಎಲ್ಲ ಆಗಿದೆಯಲ್ಲ
ಇದ್ರು ಯಾರು ಆಗಿದೆ ಅಂದ್ರೆ ಯಾರೆಲ್ಲ ವರ್ಕಿಂಗ್ ಏಜ್ ಇದಾರಲ್ಲ ಅವರೆಲ್ಲ ಏನಪ್ಪ ಅಂದ್ರೆ ಮ್ಯಾಕ್ಸಿಮಮ್ ಡೆತ್ ಆಗಿದೆ. ಅಂದ್ರೆ ಯಾರೆಲ್ಲ 30-60 ಏಜ್ ಗ್ರೂಪ್ ನವರು ಇದಾರಲ್ಲ ಅವರೆಲ್ಲ ಏನಪ್ಪ ಅಂದ್ರೆ ಈ ಹೀಟ್ ವೇವ್ಸ್ ಇಂದ ಡೆತ್ ಆಗಿದೆ ಅಂತ ರಿಪೋರ್ಟ್ ಹೇಳ್ತಿದೆ. ಸೊ ಇದೇನಪ್ಪ ಅಂದ್ರೆ CSE ಪಬ್ಲಿಷ್ ಮಾಡುವಂತ ರಿಪೋರ್ಟ್. ಸೊ ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಯಾವ್ದು ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ, ಸೊ ನೋಡ್ರಿ ನೆಕ್ಸ್ಟ್ ಆರ್ಟಿಕಲ್ ಬಂದ್ಬಿಟ್ಟು ಏನಿದೆಪ್ಪ ಅಂದ್ರೆ ಸೆಂಟರ್ ಟು ಪ್ರಮೋಟ್ ಡ್ರ್ಯಾಗನ್ ಫ್ರೂಟ್ ಕಲ್ಟಿವೇಶನ್. ಸೊ ಡ್ರ್ಯಾಗನ್ ಫ್ರೂಟ್ ಏನ್ ಬೆಳೀತಿದಾರಲ್ಲ ಅದನ್ನೇನ್ ಮಾಡ್ತಿದ್ರಪ್ಪ ಅಂದ್ರೆ ಸೆಂಟರ್ ಅವರು ಜಾಸ್ತಿ ಮಾಡ್ತಿದ್ದಾರೆ. ಸೊ ನೋಡ್ರಿ ಗುಜರಾತ್ ಮತ್ತೆ ಹರಿಯಾಣ ಗವರ್ಮೆಂಟ್ ಏನೀಗ ಈ ಡ್ರ್ಯಾಗನ್ ಫ್ರೂಟ್ ಬೆಳೆಯವರಿಗೆ ಏನಪ್ಪ ಅಂದ್ರೆ ಇನ್ಸೆಂಟಿವ್ಸ್ ಕೊಡ್ತಿದ್ರಲ್ಲ ಅದು ಫುಡ್ ಸ್ಟೆಪ್ಸ್ ಮೇಲೆ ಏನ್ ಮಾಡ್ತಿದಾರೆ ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಅವರು ಕೊಡ್ತಿದ್ದಾರೆ. ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಅವರು ಈಗಿರುವಂತ ಕಲ್ಟಿವೇಶನ್ ಲ್ಯಾಂಡ್ ಅನ್ನ ಜಾಸ್ತಿ ಮಾಡ್ತಿದ್ದಾರೆ. ಅಂದ್ರೆ ಉಳುಮೆ ಮಾಡೋ ಭೂಮಿ ಏನಿದೆಲ್ಲ ಡ್ರ್ಯಾಗನ್ ಫ್ರೂಟ್ ಅದನ್ನ ಜಾಸ್ತಿ ಮಾಡಕ್ಕೆ ನಿರ್ಧಾರವನ್ನ ಮಾಡಿದಾರೆ ಅಂತ ಹೇಳ್ತಿದ್ದಾರೆ. ಎಷ್ಟು ಜಾಸ್ತಿ ಮಾಡ್ತೀನಿ ಅಂತ ಹೇಳಿದಾರಪ್ಪ ಅಂದ್ರೆ ಈಗ 3,000 ಹೆಕ್ಟರ್ ಅಲ್ಲಿ ನಾವು ಡ್ರ್ಯಾಗನ್ ಫ್ರೂಟ್ಸ್ ಬೆಳೆದ್ರೆ ಅದನ್ನ 50,000 ಹೆಕ್ಟೇರ್ಸ್ ಮಾಡಬೇಕು 5 ವರ್ಷದಲ್ಲಿ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ ಇದನ್ನೇನಂತ ನೇಮ್ ಮಾಡಿದಾರೆ ಅಂದ್ರೆ ಡ್ರ್ಯಾಗನ್ ಫ್ರೂಟ್ ನವರು ಸೂಪರ್ ಫ್ರೂಟ್ ಅಂತ ನೇಮ್ ಮಾಡಿದ್ದಾರೆ. ಯಾಕೆ ಈ ಹೆಸರನ್ನು ಇಟ್ಟಿದಾರಪ್ಪ ಅಂದ್ರೆ ಇದಕ್ಕಿರುವಂತ ಹೆಲ್ತ್ ಬೆನಿಫಿಟ್ಸ್ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಇದನ್ನ ಬೆಳೆಯಕ್ಕೆ ಏನಪ್ಪ ಅಂದ್ರೆ ಅಂತ ಕಾಸ್ಟ್ ಬೇಕಾಗಿಲ್ಲ. ಅಂದ್ರೆ ನಿಮಗೆ ಒಂದು ಬೆಳೆ ಬೆಳಿಬೇಕಾದ್ರೆ ಏನು ನಿಮಗೆ ಕಾಸ್ಟ್ ಎಫೆಕ್ಟಿವ್ನೆಸ್ ಇರುತ್ತಲ್ಲ, ಲೈಕ್ ಗೊಬ್ಬರ ಬೇಕು, ಎಣ್ಣೆ ಹಾಕ್ಬೇಕು, ಮತ್ತೆ ಇನ್ನೊಂದಿಷ್ಟು ಕೆಮಿಕಲ್ಸ್ ಅನ್ನ ನೀವು ಪ್ರೊವೈಡ್ ಮಾಡ್ಬೇಕು ಯಾಕಂದ್ರೆ ಚೆನ್ನಾಗಿ ಬೆಳೆ ಬರ್ಬೇಕಂದ್ರೆ ಆ ತರದ ಕಾಸ್ಟ್ ಎಫೆಕ್ಟಿವ್ನೆಸ್ ಇದರಲ್ಲಿ ತುಂಬಾ ಕಮ್ಮಿ ಇದೆ. ಜೊತೆಗೆ ನೋಡ್ರಿ ಇದ್ರ ಜೊತೆಗೆ ಏನಪ್ಪ ಅಂದ್ರೆ ಜಾಗತಿಕವಾಗಿ ಇದಕ್ಕೆ ಹೆಚ್ಚು ಬೆಲೆ ಇರೋದ್ರಿಂದ ಅಥವಾ ಹೆಚ್ಚು ಬೇಡಿಕೆ ಇರೋದ್ರಿಂದ ಇದನ್ನೇನ್ ಮಾಡ್ಬೇಕಂದ್ರೆ ಎಕ್ಸ್ಟೆಂಡ್ ಮಾಡ್ಬೇಕು ಕಲ್ಟಿವೇಶನ್ ಇಂಡಿಯಾದಲ್ಲಿ ಅಂತ ಅವರು ಹೇಳ್ತಿದ್ದಾರೆ. ಸೊ ಈಗ ಎಷ್ಟು ಹೆಕ್ಟೇರ್ ಅಲ್ಲಿ ಇದನ್ನ ಬೆಳೀತಿದಾರಪ್ಪ ಅಂದ್ರೆ 3,000 ಹೆಕ್ಟೇರ್ಸ್ ಅಲ್ಲಿ ಇದನ್ನ ಬೆಳೀತಿದ್ದಾರೆ. ಸೊ ಅದನ್ನ ಎಷ್ಟು ಇನ್ಕ್ರೀಸ್ ಮಾಡ್ಬೇಕಂತ ಮಾಡಿದ್ರೆ ಅಂದ್ರೆ 50,000 ಹೆಕ್ಟೇರ್ಸ್ ಇದನ್ನ ಇನ್ಕ್ರೀಸ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಗುಜರಾತ್ ಗವರ್ಮೆಂಟ್ ಇದೆಯಲ್ಲ ರೀಸೆಂಟ್ ಆಗಿ ಈ ಸೂಪರ್ ಫ್ರೂಟ್ ಡ್ರ್ಯಾಗನ್ ಅನ್ನ ಏನಂತ ಹೆಸರು ಮಾಡಿದೆಯಪ್ಪ ಅಂದ್ರೆ ಕಮಲಾಮ್ ಅಂತ ಹೆಸರಿಟ್ಟಿದೆ. ಕಮಲಾಮ್ ಅಂದ್ರೆ ಲೋಟಸ್ ಅಂತ ಹೆಸರು, ಕಮಲದ ಹೂವು ಅಂತ ಹೆಸರು. ಸೊ ನೋಡ್ರಿ ಅದ್ರ ಜೊತೆಗೆ ಅವ್ರು ಏನಪ್ಪ ಅಂದ್ರೆ ಯಾರಾದ್ರೂ ರೈತರು ಅಲ್ಲಿ ಇದನ್ನ ಬೆಳಿತೀನಿ ಅಂದ್ರೆ ಅವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ಇನ್ಸೆಂಟಿವ್ಸ್ ಕೊಡ್ತಾರೆ. ಅಂದ್ರೆ ಇನ್ಸೆಂಟಿವ್ಸ್ ಅಂದ್ರೆ ಸಹಾಯಧನವನ್ನ ಕೊಡ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಹರಿಯಾಣ ಗವರ್ಮೆಂಟ್ ಕೂಡ ಏನಪ್ಪಾ ಅಂದ್ರೆ ಯಾರೆಲ್ಲ ರೈತರು ಈ ಬೆಳೆಗಳನ್ನ ಬೆಳಿತಾರಲ್ಲ ಅವ್ರಿಗೆ ಗ್ರಾಂಟ್ಸ್ ಅನ್ನ ಕೊಡುತ್ತೆ. ಜೊತೆಗೆ ನೋಡ್ರಿ ಇದೇನು ನಾನು ಸೂಪರ್ ಫ್ರೂಟ್ ಅಂತ ಹೇಳಿದೆ, ನ್ಯೂಟ್ರಿಷನ್ ವ್ಯಾಲ್ಯೂ ಅಂತ ಹೇಳಿದೆ. ಯಾಕೆ ನ್ಯೂಟ್ರಿಷನ್ ವ್ಯಾಲ್ಯೂ ಅಂತಂದ್ರೆ ಈ ಹಣ್ಣಿದೆಯಲ್ಲ ಇದು ತಿನ್ನೋದ್ರಿಂದ ಏನಪ್ಪಾ ಅಂದ್ರೆ ಡಯಾಬಿಟಿಕ್ ಪೇಷಂಟ್ಸ್ ಗೆ ತುಂಬಾ ಒಳ್ಳೇದಂತ ಹೇಳಿದ್ದಾರೆ. ನೋಡ್ರಿ ಈ ಹಣ್ಣು ಯಾರಿಗೆ ಬಹಳ ಒಳ್ಳೇದಪ್ಪ ಅಂದ್ರೆ ಡಯಾಬಿಟಿಕ್ ಪೇಷಂಟ್ಸ್ ಗೆ ಒಳ್ಳೇದು. ಯಾಕಂದ್ರೆ ಇದ್ರೊಳಗೆ ಕ್ಯಾಲರೀಸ್ ತುಂಬಾ ಕಮ್ಮಿ ಇರುತ್ತೆ, ಜೊತೆಗೆ ನೋಡ್ರಿ ಏನು ಪೋಷಕಾಂಶಗಳಿದೆಯಲ್ಲ ಅದು ಜಾಸ್ತಿ ಇರುತ್ತೆ. ಯಾವ್ಯಾವ್ದು ಜಾಸ್ತಿ ಇರುತ್ತಪ್ಪ ಅಂದ್ರೆ ಐರನ್, ಕ್ಯಾಲ್ಸಿಯಂ, ಪೊಟ್ಯಾಸಿಯಂ ಇರುತ್ತಲ್ಲ ಮತ್ತೆ ಜಿಂಕ್, ಈ ಪೋಷಕಾಂಶಗಳು ಇದರಲ್ಲಿ ಹೇರಳವಾಗಿ ಸಿಗೋದ್ರಿಂದ ಇದನ್ನೇನಪ್ಪ ಅಂದ್ರೆ ಸೂಪರ್ ಫ್ರೂಟ್ಸ್ ಅಂತ ಕರಿತಿದ್ದಾರೆ. ಜೊತೆಗೆ ನೋಡ್ರಿ ಈಗ 50 ಹೆಕ್ಟರ್ಸ್ ಅಲ್ಲಿ ನಾವು ಕಲ್ಟಿವೇಟ್ ಮಾಡ್ಬೇಕಂತ ಮಾಡಿದ್ವಿ. ಸೊ ಹಾಗಾದ್ರೆ ನಿಮ್ಮಲ್ಲಿ ಬಹಳಷ್ಟು ಜನಕ್ಕೆ ಡೌಟ್ಸ್ ಇರ್ಬೋದು, ಯಾಕಂದ್ರೆ ಈ ಡ್ರ್ಯಾಗನ್ ಫ್ರೂಟ್ಸ್ ಅನ್ನ ನಾವೇನು ಬೇರೆ ಕಡೆಯಿಂದ ಬೆಳೆದು ಇಲ್ಲಿ ಇಂಪೋರ್ಟ್ ಮಾಡ್ಕೊಂತಿದ್ವಲ್ಲ, ಇದು ನಮ್ಮ ದೇಶದಲ್ಲಿ ಬೆಳಿಬಹುದು, ಎಸ್ಪೆಷಲಿ ಏನಪ್ಪ ಅಂದ್ರೆ ನಮ್ಮ ಪ್ರದೇಶದಲ್ಲಿ ಬೆಳಿಬಹುದು. ಯಾಕಂದ್ರೆ ಒಂದು ಬೆಳೆ ಒಂದು ಪ್ರದೇಶದಲ್ಲಿ ಬೆಳಿಬೇಕಂದ್ರೆ ಅಲ್ಲಿ ಏನಪ್ಪ ಅಂದ್ರೆ ಅಲ್ಲಿರುವಂತ ಪರಿಸರ ಅದಕ್ಕೆ ಸಹಕಾರ ಕೊಟ್ಟಾಗ ಮಾತ್ರ ಆ ಬೆಳೆ ಬೆಳೆಯಕ್ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ನೋಡ್ರಿ ಇಲ್ಲಿ ಏನ್ ಯೂನಿಯನ್ ಸೆಕ್ರೆಟರಿ ಇದ್ದಾರೆ ಅಗ್ರಿಕಲ್ಚರ್, ಅವರು ಡೀಟೇಲ್ ಆಗಿ ಹೇಳಿದ್ದಾರೆ ಈ 50,000 ಹೆಕ್ಟೇರ್ಸ್ ಇದೆಯಲ್ಲ ಇದನ್ನ 5 ವರ್ಷದಲ್ಲಿ ಅವ್ರು ಅಚೀವ್ ಮಾಡಬಹುದು ಅಂತ ಹೇಳಿದ್ದಾರೆ. ಯಾಕಂದ್ರೆ ಈ ಫ್ರೂಟಿನ ಡಿಮ್ಯಾಂಡ್ ಏನಿದೆಯಲ್ಲ ಇದನ್ನು ಜಾಸ್ತಿ ಆಗ್ತಾನೆ ಇರುತ್ತೆ. ಜೊತೆಗೆ ನೋಡ್ರಿ ಇದರಿಂದ ಏನು ರೈತರಿಗೆ ಲಾಭ ಸಿಗುತ್ತಲ್ಲ ಅದು ಒಳ್ಳೇದಿರುತ್ತೆ. ಜೊತೆಗೆ ಈ ಹಣ್ಣನ್ನು ಎಲ್ಲೆಲ್ಲಿ ಬೆಳಿಬಹುದಪ್ಪ ಅಂದ್ರೆ ಯಾವ್ಯಾವೆಲ್ಲ ರೈನ್ ಫೆಡ್ ಲ್ಯಾಂಡ್ ಇದೆ, ಅಂದ್ರೆ ರೈನ್ ಫೆಡ್ ಏರಿಯಾ ಅಂದ್ರೆ ಅಲ್ಲಿ ಜಾಸ್ತಿ ಮಳೆ ಆಗ್ತಿರಲ್ಲ, ಒಂಥರ ಬಂಜರು ಭೂಮಿ ಇರುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಿ ನಮ್ಮ ಕರ್ನಾಟಕದಲ್ಲಿ ಕೆಲವೊಂದಿಷ್ಟು ಏನಪ್ಪ ಅಂದ್ರೆ ರೈನ್ ಫೆಡ್ ಏರಿಯಾಸ್ ಇದೆ, ಅಲ್ಲೇನಪ್ಪ ಅಂದ್ರೆ ಮಳೆನೇ ಆಗಲ್ಲ ವರ್ಷದಲ್ಲಿ 1-2 ಸರಿನೋ ಅಥವಾ ಒಂದಿಷ್ಟು ಟೈಮ್ ಅಷ್ಟು ಮಾತ್ರ ಮಳೆ ಆಗುತ್ತೆ. ಮತ್ತೆ ಮಳೆ ಆದ್ರೂ ಕೂಡ ಏನಪ್ಪ ಅಂದ್ರೆ ಅಂತ ಒಳ್ಳೆ ಮಳೆಗಳಾಗಲ್ಲ. ಸೊ ಅಂತ ಏರಿಯಾದಲ್ಲಿ ಇದನ್ನ ಬೆಳಿಬಹುದು ಅಂತ ಹೇಳಿದ್ದಾರೆ. ಸೊ ಅಂತ ಏರಿಯಾದಲ್ಲಿ ಬೆಳಿಬಹುದು ಅಂದ್ರೆ ಸೊ ನೀವು ಯೋಚನೆ ಮಾಡ್ರಿ ಅಂತ ಏರಿಯಾಗಳು ಎಷ್ಟಿದೆ, ಅದನ್ನ ಐಡೆಂಟಿಫೈ ಮಾಡಿ ಸೆಂಟ್ರಲ್ ಗವರ್ಮೆಂಟ್ ಇನ್ಸೆಂಟಿವ್ಸ್ ಕೊಡೋದ್ರಿಂದ ಯಾರೆಲ್ಲ ಈ ಮಳೆ ನಿರಾಶ್ರಿತ ಪ್ರದೇಶದಲ್ಲಿ ಇರ್ತಾರಲ್ಲ, ಕನ್ನಡದಲ್ಲಿ ವರ್ಡ್ ಹೇಳೋದಾದ್ರೆ ಮಳೆ ನಿರಾಶ್ರಿತ ಪ್ರದೇಶ ಇರ್ತಾರಲ್ಲ, ಅಂತ ರೈತರಿಗೆ ಏನಪ್ಪಾ ಅಂದ್ರೆ ಉತ್ತಮ ಬೆಳೆಗಳನ್ನ ಬೆಳೆದು ಬೆಳೆನ ತಗೋಬಹುದು. ಜೊತೆಗೆ ಅವ್ರೇನ್ ಗುಳೆ ಹೋಗ್ತಿರ್ತಾರಲ್ಲ ಅದನ್ನು ಕೂಡ ಏನಪ್ಪಾ ಅಂದ್ರೆ ಕಮ್ಮಿ ಮಾಡ್ಬೋದು ಅಂತ ಹೇಳ್ಬೋದಾಗಿದೆ. ಇದ್ರ ಜೊತೆಗೆ ನೋಡ್ರಿ ಕರೆಂಟ್ಲಿ ಏನಪ್ಪಾ ಅಂದ್ರೆ ಇದ್ರ ಒಂದು ಕೆಜಿಗೆ ಎಷ್ಟು ರೇಟ್ ಇದೆ ಅಂತ ನೀವು ಕೇಳೋದಾದ್ರೆ, ಸೊ ನೋಡ್ರಿ ಡ್ರ್ಯಾಗನ್ ಫ್ರೂಟ್ ಈಗ ಪ್ರತಿ ಕೆಜಿಗೆ ಎಷ್ಟು ಸೋಲ್ಡ್ ಮಾಡ್ತಾರಪ್ಪ ಅಂದ್ರೆ ಪ್ರತಿ ಕೆಜಿನ 400 ರೂಪಾಯಿಗೆ ಸೋಲ್ಡ್ ಮಾಡ್ತಾರೆ, ಅಂದ್ರೆ ಮಾರಾಟ ಮಾಡ್ತಾರೆ. ಅದನ್ನ ಎಷ್ಟು ಕಮ್ಮಿ ಮಾಡ್ಬೇಕಂತ ಮಾಡಿದ್ರೆ ಅಂದ್ರೆ 100 ರೂಪಾಯಿ ಕೆಜಿ ಮಾಡೋಂಗೆ ಅವರು ಪ್ಲಾನ್ ಅನ್ನ ಹಾಕೊಂಡಿದ್ದಾರೆ. ಯಾಕಂದ್ರೆ ಹೆಚ್ಚು ಹೆಚ್ಚು ಜನ ಡ್ರ್ಯಾಗನ್ ಫ್ರೂಟ್ಸ್ ತಿನ್ನೋದ್ರಿಂದ ಹೆಚ್ಚು ನ್ಯೂಟ್ರಿಷನ್ ವ್ಯಾಲ್ಯೂ ಸಿಗುತ್ತೆ, ಜನರು ಕೂಡ ಹೆಲ್ದಿ ಆಗಿರ್ತಾರೆ. ಜೊತೆಗೆ ಹೆಚ್ಚು ಲ್ಯಾಂಡಿಗೆ ಇದನ್ನ ಎಕ್ಸ್ಪ್ಯಾಂಡ್ ಮಾಡೋದ್ರಿಂದ ರೈತರು ಕೂಡ ಒಳ್ಳೆ ಬೆಳೆ ಸಿಕ್ಕು, ಅವರು ಕೂಡ ಏನಪ್ಪಾ ಅಂದ್ರೆ ಡೆವಲಪ್ ಆಗ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ಇದಿಷ್ಟು ಏನಂದ್ರೆ ಏನ್ ಸೆಂಟರ್ ಡ್ರ್ಯಾಗನ್ ಫ್ರೂಟ್ ನ ಕಲ್ಟಿವೇಶನ್ ಮಾಡ್ತಿದ್ರಲ್ಲ ಅದ್ರ ಬಗ್ಗೆ ಇರುವಂತ ಮಾಹಿತಿ.
ಸೊ ಅದೇ ತರನಾಗಿ ನೋಡ್ರಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆಯಪ್ಪ ಅಂದ್ರೆ, ಸೊ ನೆಕ್ಸ್ಟ್ ಆರ್ಟಿಕಲ್ ಬಂದ್ಬಿಟ್ಟು ಜಸ್ಟ್ ಫೈನ್ ಅಂತ. ಸೊ ನೋಡ್ರಿ, ಜಸ್ಟ್ ಫೈನ್ ಅಂದ್ರೆ ಏನಪ್ಪ ಅಂದ್ರೆ, ರೀಸೆಂಟ್ ಆಗಿ ಎನ್ವೈರನ್ಮೆಂಟ್ ಮಿನಿಸ್ಟರ್ ಏನಪ್ಪಾ ಅಂದ್ರೆ ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ ಗೆ ಕೆಲವೊಂದಿಷ್ಟು ಅಮೆಂಡ್ಮೆಂಟ್ಸ್ ಅನ್ನ ಮಾಡಿದ್ರು, ಅದ್ರ ಬಗ್ಗೆ ಇವರು ಡಿಸ್ಕಷನ್ ಮಾಡ್ತಿದ್ದಾರೆ. ಸೊ ನೋಡ್ರಿ, ಇಲ್ಲಿ ಏನ್ ಹೇಳ್ತಿದಾರೆ ಅಂದ್ರೆ, ಯೂನಿಯನ್ ಮಿನಿಸ್ಟರ್ ಏನ್ ಮಾಡಿದಾರಪ್ಪ ಅಂದ್ರೆ, ಕೆಲವೊಂದಿಷ್ಟು ಫಾರೆಸ್ಟ್ ಮತ್ತೆ ಎನ್ವೈರನ್ಮೆಂಟಲ್ ಏನ್ ಅಸೆಸ್ ಇದಕ್ಕೆ ಏನ್ ಮಾಡಿದ್ರು ಅಂದ್ರೆ, ಎನ್ವೈರನ್ಮೆಂಟ್ ಲೆಜಿಸ್ಲೇಷನ್ ಅಮೆಂಡ್ಮೆಂಟ್ಸ್ ಅನ್ನ ಮಾಡಿದಾರಲ್ಲ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ದಾರೆ. ಹಾಗಾದ್ರೆ ಈ ಎನ್ವೈರನ್ಮೆಂಟ್ ಅನ್ನ ಪ್ರೊಟೆಕ್ಟ್ ಮಾಡಕ್ಕೆ ಇಂಡಿಯಾದಲ್ಲಿ ಎಷ್ಟು ಕಾರ್ನರ್ ಸ್ಟೋನ್ ಸ್ಪೀಸೀಸ್ ಇದೆ, ಲೆಜಿಸ್ಲೇಷನ್ ಇದೆ, ಅಥವಾ ಎಷ್ಟು ಕಾನೂನುಗಳಿದೆ ಅಂದ್ರೆ, 8 ಕಾನೂನುಗಳಿದೆ. ಅದೇನ್ ಮಾಡತ್ತಪ್ಪ ಅಂದ್ರೆ, ರೆಗ್ಯುಲೇಟರಿ ಫ್ರೇಮ್ ವರ್ಕ್ ಅನ್ನ ಹೇಳುತ್ತೆ. ಯಾಕಂದ್ರೆ ನ್ಯಾಚುರಲ್ ರಿಸೋರ್ಸ್ ಇದೆಯಲ್ಲ, ಅದನ್ನೇನಪ್ಪ ಅಂದ್ರೆ ವೈಲೇಟ್ ಮಾಡಬಾರ್ದು ಅಥವಾ ಅದನ್ನ ಎಕ್ಸ್ಪ್ಲಾಯ್ಟ್ ಮಾಡಬಾರ್ದು. ಯಾಕಂದ್ರೆ ಈಗ ನೋಡ್ರಿ, ಯಾವುದೇ ಕಾನೂನು ಇರಲಿಲ್ಲ ಅಂದ್ರೆ ಜನ ಏನ್ ಮಾಡ್ಬಿಡ್ತಾರೆ ಅಂದ್ರೆ, ಎಷ್ಟು ಸಿಗುತ್ತಲ್ಲ ಅಷ್ಟು ತಗೊಂಡ್ಬಿಡ್ತಾರೆ. ಅದಕ್ಕೋಸ್ಕರ ಏನಪ್ಪ ಅಂದ್ರೆ, ಈ ನ್ಯಾಚುರಲ್ ರಿಸೋರ್ಸ್ ಅನ್ನ ಎಕ್ಸ್ಪ್ಲಾಯ್ಟ್ ಮಾಡದೇ ಇರೋದಕ್ಕೋಸ್ಕರ ಈ ಕಾನೂನನ್ನ ತಂದಿದ್ದಾರೆ. ಸೊ ನೋಡ್ರಿ, ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ, ಈಗ ತಂದಿರುವಂತ ಪ್ರೊವಿಜನ್ಸ್ ಏನಿದೆ, ಮುಂಚೆ ಏನಿತ್ತು ಅಂತ ಹೇಳ್ತಿದ್ದಾರೆ ನೋಡ್ರಿ. ಮುಂಚೆ ಏನಿತ್ತಪ್ಪ ಅಂದ್ರೆ, ಯಾರಾದ್ರೂ ಈ ಎಕ್ಸಿಸ್ಟಿಂಗ್ ಪ್ರೊವಿಜನ್ಸ್ ನ ವೈಲೇಟ್ ಮಾಡಿದ್ರೆ ಅಥವಾ ತಪ್ಪು ಮಾಡಿದ್ರೆ, ಅವ್ರಿಗೆ ಏನ್ ಮಾಡ್ತಿದ್ರು ಅಂದ್ರೆ, 5 ವರ್ಷದವರೆಗೆ ಜೈಲು ಶಿಕ್ಷೆ ಕೊಡ್ತಿದ್ರು, ಜೊತೆಗೆ 1 ಲಕ್ಷ ಫೈನ್ ಹಾಕ್ತಿದ್ರು, ಅಥವಾ ಎರಡೂ ಕೂಡ ಶಿಕ್ಷೆ ಕೊಡ್ತಿದ್ರು. ಅಂದ್ರೆ ನೀವೇನಾದ್ರೂ ಈ ಎನ್ವೈರನ್ಮೆಂಟಲ್ ಲಾಸ್, ಪರಿಸರದ ಮೇಲೆ ನೀವೇನಾದ್ರೂ ತಪ್ಪು ಮಾಡಿದ್ರಿ ಅಥವಾ ಆ ಕಾನೂನುಗಳನ್ನ ವೈಲೇಟ್ ಮಾಡಿದ್ರೆ, ನಿಮ್ಗೆ 1 ವರ್ಷ ಜೈಲು ಶಿಕ್ಷೆ ಮತ್ತೆ ಅಥವಾ 5 ವರ್ಷ ಜೈಲು ಶಿಕ್ಷೆ ಮತ್ತೆ 1 ಲಕ್ಷ ಏನಪ್ಪ ಅಂದ್ರೆ ಫೈನ್ ಹಾಕ್ತಿದ್ರು, ಅಥವಾ ಎರಡನ್ನು ಕೂಡ ವಿಧಿಸ್ತಿದ್ರು. ಜೊತೆಗೆ ನೀವೇನಪ್ಪ ಅಂದ್ರೆ, ಫ್ರೀಕ್ವೆಂಟ್ ಆಗಿ ಆ ಕಾನೂನನ್ನ ಬ್ರೇಕ್ ಮಾಡ್ತಿದ್ರೆ ಅಥವಾ ಆ ಕಾನೂನನ್ನ ಮುರಿತಿದ್ರೆ, ನಿಮ್ಗೆ ಏನಪ್ಪಾ ಅಂದ್ರೆ, ಪ್ರತಿದಿನ 5,000 ರೂಪಾಯಿ ಫೈನ್ ಅನ್ನ ಹಾಕ್ತಿದ್ರು. ಎಷ್ಟು ದಿನ ನೀವು ಮಾಡ್ತಿರಲ್ಲ ಅಷ್ಟು ದಿನದವರೆಗೂ ನಿಮ್ಗೆ ಪ್ರತಿದಿನ 5,000 ರೂಪಾಯಿ ಫೈನ್ ಅನ್ನ ಹಾಕ್ತಿದ್ರು. ಈಗ ಅದನ್ನೇನ್ ಮಾಡಿದ್ರು ಅಂದ್ರೆ, ಕೆಲವೊಂದಿಷ್ಟು ಪ್ರೊವಿಷನ್ಸ್ ಒಳಗೆ ಏನಪ್ಪಾ ಅಂದ್ರೆ, ಈ ಏನು ಜೈಲ್ ಟರ್ಮ್ ಇದೆಯಲ್ಲ, ಇಂಪ್ರಿಸನ್ಮೆಂಟ್, ಅದನ್ನೇನ್ ಮಾಡಿದ್ರು ಅಂದ್ರೆ, 5 ವರ್ಷದಿಂದ 7 ವರ್ಷದವರೆಗೂ ಜಾಸ್ತಿನೂ ಮಾಡಿದ್ದಾರೆ. ಬಟ್ ನ್ಯೂ ಅಮೆಂಡ್ಮೆಂಟ್ಸ್ ಏನ್ ಪ್ರಪೋಸ್ ಮಾಡಿದಾರಲ್ಲ, ಅದ್ರೊಳಗೆ ಏನ್ ಮಾಡಿದ್ರು ಅಂದ್ರೆ, ಈ ಇಂಪ್ರಿಸನ್ಮೆಂಟ್ ನ ಏನ್ ಸಣ್ಣ ಸಣ್ಣ ಕೇಸ್ಗಳಿಗೆಲ್ಲ ಇಂಪ್ರಿಸನ್ ಮಾಡ್ತಾರಲ್ಲ, ಅಂತ ವೈಲೇಷನ್ ಗೆ ಈ ಜೈಲು ಶಿಕ್ಷೆನ ತೆಗೆದಾಕಿದ್ದಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಸಣ್ಣ ಸಣ್ಣ ಸ್ಮಾಲ್ ಸ್ಮಾಲ್ ವೈಲೇಷನ್ ಅಂದ್ರೆ, ಈಗ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬ್ಯಾನ್ ಆಗಿದೆ, ಬಟ್ ಬ್ಯಾನ್ ಆದ್ರೂ ಕೂಡ ಯೂಸ್ ಮಾಡ್ತಿದ್ರೆ, ಅಂತದಕ್ಕೆ ಏನಪ್ಪಾ ಅಂದ್ರೆ, ನಿಮ್ಗೆ ಜೈಲಿ ಕಳ್ಸಲ್ಲ, ಜಸ್ಟ್ ಫೈನ್ ಹಾಕಿ ಕಳ್ಸಿಬಿಡ್ತಾರೆ. ಸೊ ಇದು ಇಂಥದೊಂದಿಷ್ಟು ಅಮೆಂಡ್ಮೆಂಟ್ಸ್ ಅನ್ನ ಅವರು ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ನೀವು ಅದಕ್ಕೆಲ್ಲ ನೀವು ಜೈಲು ಶಿಕ್ಷೆ ಕೊಡ್ಬೇಕಂದ್ರೆ, ಅದಕ್ಕೆ ಕೋರ್ಟ್ ಹಿಯರಿಂಗ್ ಆಗಬೇಕು. ಮತ್ತೆ ಈಗ ನಿಮಗೆ ಗೊತ್ತಿದೆ, ಇಂಡಿಯನ್ ಕೋರ್ಟ್ ಅಲ್ಲಿ ಏನಪ್ಪಾ ಅಂದ್ರೆ ಆಲ್ರೆಡಿ ಕೇಸಸ್ ಪೆಂಡಿಂಗ್ ಇರೋದು ಜಾಸ್ತಿ ಇದೆ. ಜೊತೆಗೆ ಈ ಕೇಸು ಇದ್ರೆ ಅದ್ರ ಹಿಯರಿಂಗ್ ಆಗಿ ರಿಸಲ್ಟ್ ಬರೋದಕ್ಕೆ ಅಥವಾ ಹಿಯರಿಂಗ್ ಮುಗಿಯೋದಕ್ಕೆ ಮತ್ತೊಂದು 2-3 ವರ್ಷ ಹೋಗುತ್ತೆ. ಅದಕ್ಕೋಸ್ಕರ ಜಸ್ಟ್ ಫೈನ್ ಅನ್ನ ಇಟ್ಟಿದ್ದಾರೆ. ಬಟ್ ನೋಡ್ರಿ, ಹಂಗಂತ ಏನಾದ್ರೂ ಸೀರಿಯಸ್ ಎನ್ವೈರನ್ಮೆಂಟಲ್ ಕ್ರೈಮ್ಸ್ ನ ಮಾಡಿದ್ರೆ, ಅಂದ್ರೆ ವಾತಾವರಣಕ್ಕೆ ನೀವೇನಾದ್ರೂ ವಾತಾವರಣ ಹಾಳು ಮಾಡಿದ್ರೆ ಅಥವಾ ಗ್ರೇವ್ ಇಂಜುರಿ ಮಾಡಿದ್ರೆ, ಡೆತ್ ಅಂದ್ರೆ ಏನಾದ್ರೂ ಡೆತ್ ಮಾಡಿದ್ರೆ, ಅಂತದಕ್ಕೆ ಏನಪ್ಪ ಅಂದ್ರೆ ನಿಮ್ಗೆ ಇಂಪ್ರಿಸನ್ಮೆಂಟ್ ಇದೆ, ಜೈಲು ಶಿಕ್ಷೆ ಇದೆ, ಯಾವ್ದ್ರ ಕೆಳಗಡೆಪ್ಪ ಅಂದ್ರೆ ಇಂಡಿಯನ್ ಪೀನಲ್ ಕೆಳಗಡೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಈ ಪೆನಾಲ್ಟೀಸ್ ಎಲ್ಲ ಹಾಕ್ತಾರಲ್ಲ, ಇವನ್ ಯಾರು ಇಂಪೋಸ್ ಮಾಡ್ತಾರೆ ಅಂದ್ರೆ, ಯಾರು ಅಡ್ಜುಡಿಕೇಶನ್ ಆಫೀಸರ್ಸ್ ಇರ್ತಾರೆ ಅಥವಾ ಅಡ್ಜುಡಿಕೇಶನ್ ಆಫೀಸರ್ಸ್ ಇರ್ತಾರಲ್ಲ, ಅವರು ಏನ್ ಮಾಡ್ತಾರಪ್ಪ ಅಂದ್ರೆ ಈ ಪೆನಾಲ್ಟಿನ ಹಾಕ್ತಾರೆ. ಈ ಪೆನಾಲ್ಟಿ ಎಲ್ಲ ಹೋಗುತ್ತೆ ಅಂದ್ರೆ, ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಫಂಡ್ ಗೆ ಈ ಪೆನಾಲ್ಟೀಸ್ ಹೋಗುತ್ತೆ. ಜೊತೆಗೆ ನೋಡ್ರಿ, ಈ ಫೈನ್ಸ್ ಇದೆಯಲ್ಲ, ಅದನ್ನ ಎಷ್ಟು ರೈಸ್ ಮಾಡಬಹುದು ಅಂದ್ರೆ, 1 ಲಕ್ಷದಿಂದ ಸ್ಟಾರ್ಟ್ ಮಾಡಿ ನೀವು 5 ಕೋಟಿವರೆಗೂ ಏನಪ್ಪಾ ಅಂದ್ರೆ ಇಂಪೋಸ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಈ ಪ್ರಪೋಸಲ್ಸ್ ಏನಂದ್ರೆ, ಜಸ್ಟ್ ಅಮೆಂಡ್ಮೆಂಟ್ಸ್ ಇದೆ, ಇನ್ನು ಪಬ್ಲಿಕ್ ಡೊಮೈನ್ ಅಲ್ಲಿ ಬಂದಿಲ್ಲ ಅಂತ ಅವರು ಹೇಳ್ತಿದ್ದಾರೆ. ಈಗ ಕ್ವಶನ್ ಬಂದಿರೋದು ಏನಪ್ಪಾ ಅಂದ್ರೆ, ಈ ಜಸ್ಟ್ ಏನಪ್ಪಾ ಅಂದ್ರೆ ಫೈನ್ಸ್ ಹಾಕೋದ್ರಿಂದ, ಇಂಪ್ರಿಸನ್ಮೆಂಟ್ ತೆಗ್ದಿರೋದ್ರಿಂದ ನಿಮ್ಗೇನಾದ್ರೂ ಎನ್ವೈರನ್ಮೆಂಟಲ್ ಲಾಸ್ ಇದೆಯಲ್ಲ ಅಥವಾ ಎನ್ವೈರನ್ಮೆಂಟಲ್ ವೈಲೇಷನ್ಸ್ ಆಗ್ತಿದೆಯಲ್ಲ ಲಾಸ್ ಇದು, ಅದು ಕಮ್ಮಿ ಆಗುತ್ತಾ? ಯಾಕಂದ್ರೆ ಇಂಪ್ರಿಸನ್ಮೆಂಟ್ ಒಂದೇ ಏನಂದ್ರೆ ಡೆಟರೆಂಟ್ ಆಗಿತ್ತು, ಅಂದ್ರೆ ಅದು ನಿಬಂಧನೆ ಮಾಡ್ತಿತ್ತು ಅಂತ ಕೇಳಿದ್ರೆ, ಸೊ ನೋಡ್ರಿ ಅದಕ್ಕೆ ಅವ್ರು ಏನಂದ್ರೆ ಕೆಲವೊಂದಿಷ್ಟು ಸ್ಟಡೀಸ್ ನ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ US ಮತ್ತೆ ಯುರೋಪ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಫೈನಿಂಗ್ ಇಸ್ ದ ಮೋಸ್ಟ್ ಕಾಮನ್ ಮೋಡ್ ಆಫ್ ಪನಿಷ್ಮೆಂಟ್. ಅಂದ್ರೆ ನೀವು ಯಾವ್ದೇ ತರನಾಗಿ ವಾತಾವರಣದ ಮೇಲೆ ಹಾನಿ ಕಾರಣಕ ಮಾಡಿದ್ರೆ ಜಸ್ಟ್ ನಿಮ್ಗೆ ಫೈನ್ ಹಾಕಿ ಬಿಡ್ತಾರೆ. ಜೊತೆಗೆ ನೋಡ್ರಿ, ಇಂಡಿಯಾದಲ್ಲಿ ಏನಪ್ಪಾ ಅಂದ್ರೆ ಆಲ್ರೆಡಿ ಲಾಂಗ್ ಹಿಸ್ಟ್ರಿ ಇದೆ ಯಾವ್ದಕ್ಕೆ ಅಂದ್ರೆ ಕಾರ್ಪೊರೇಟ್ ವೈಲೇಷನ್ಸ್ ಗೆ. ಜೊತೆಗೆ ನೋಡ್ರಿ, ಒಂದು ಅನಾಲಿಸಿಸ್ ಮಾಡಿದ್ದಾರೆ, ಇಲ್ಲಿ ಯಾರು ಮಾಡಿದಾರಪ್ಪ ಅಂದ್ರೆ ಸೆಂಟರ್ ಫಾರ್ ಸೈನ್ಸ್ ಅಂಡ್ ಎನ್ವೈರನ್ಮೆಂಟ್ ಅವ್ರು ಮಾಡಿದ್ದಾರೆ. ಇಂಡಿಯನ್ ಕೋರ್ಟ್ ಅಲ್ಲಿ ಒಂದು ಕೇಸಸ್ ಅನ್ನ ನೀವು ಟ್ರಯಲ್ ಮಾಡ್ಬೇಕಂದ್ರೆ ಎಷ್ಟು ವರ್ಷ ಬೇಕಾಗುತ್ತೆ ಅಂದ್ರೆ, 9-33 ವರ್ಷ ಬೇಕಾಗುತ್ತೆ ಒಂದು ಕೇಸ್ ಅನ್ನ ಕ್ಲಿಯರ್ ಮಾಡಕ್ಕೆ. 2018ರಲ್ಲಿ ಎಷ್ಟು ಕೇಸಸ್ ಅನ್ನ ಕ್ಲೋಸ್ ಮಾಡಿದ್ರು ಅಂದ್ರೆ 45,000 ಕೇಸಸ್ ನ ಕ್ಲೋಸ್ ಮಾಡಿದ್ರೆ, ಅದೇ ತರನಾಗಿ ಈ ವರ್ಷ ಎಷ್ಟು ಕೇಸಸ್ ಆಡ್ ಆಗಿದೆ ಅಂದ್ರೆ 35,000 ಕೇಸಸ್ ಆಡ್ ಆಗಿದೆ. ಜೊತೆಗೆ ನೋಡ್ರಿ, 90% ಆಫ್ ಕೇಸಸ್ ಏನಿದೆಯಲ್ಲ, ಇನ್ನೂ ಕೂಡ ಏನಪ್ಪ ಅಂದ್ರೆ ಪೆಂಡಿಂಗ್ ಇದೆ. ಸ್ಪೆಷಲಿ ಏನಪ್ಪ ಅಂದ್ರೆ ಮೇಜರ್ ಎನ್ವೈರನ್ಮೆಂಟಲ್ ಲಾಸ್ ಮೇಲೆ ಏನ್ ನೀವು ವೈಲೇಷನ್ ಮಾಡಿದಂತ 90% ಕೇಸಸ್ ಇನ್ನು ಕೂಡ ಪೆಂಡಿಂಗ್ ಇದೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಫೈನ್ ಅನ್ನ ಇಂಪೋಸ್ ಮಾಡೋದ್ರಿಂದ ಏನಪ್ಪಾ ಅಂದ್ರೆ, ನಿಮ್ಗೆ ಇಂಪ್ರಿಸನ್ಮೆಂಟ್ ಇಲ್ಲದೆ ಇರೋದ್ರಿಂದ ಈ ವೈಲೇಷನ್ಸ್ ಅಥವಾ
ಈ ಹಿಯರಿಂಗ್ ಕಮ್ಮಿ ಆಗೋದ್ರಿಂದ ಕೋರ್ಟ್ ಮೇಲೆ ಡಿಪೆಂಡೆನ್ಸಿ ಕೂಡ ಕಮ್ಮಿ ಆಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಇನ್ ಕೇಸ್ ನೀವೇನಾದ್ರೂ ಲಾರ್ಜ್ ಅಮೌಂಟ್ ಅಲ್ಲಿ ಫೈನ್ ಹಾಕ್ತಿದ್ರೆ, ಫಾರ್ ಎಕ್ಸಾಂಪಲ್ ಅಪ್ ಟು ಮೋರ್ ದ್ಯಾನ್ 5 ಲ್ಯಾಕ್ಸ್, 10 ಲ್ಯಾಕ್ಸ್ ಅಂತ ಟೈಮ್ ಅಲ್ಲಿ ಏನಪ್ಪಾ ಅಂದ್ರೆ ಕೋರ್ಟ್ ಅಲ್ಲಿ ಹಿಯರಿಂಗ್ ಆಗುತ್ತೆ. ಅದು ಅವಾಗ ಹಿಯರಿಂಗ್ ಆದ್ರೂ ಕೂಡ ಅದೆಷ್ಟು ಟೈಮ್ ತಗೊಳ್ತದೆ ಅಂದ್ರೆ ಟ್ರಯಲ್ ಪಿರಿಯಡ್ 9 ಇಯರ್ಸ್ 33 ಇಯರ್ಸ್ ತಗೊಳುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಸೊ ಹಾಗಾಗಿ ಈ ಎನ್ವೈರನ್ಮೆಂಟಲ್ ಕಾನೂನುಗಳನ್ನ ಏನ್ ತಂದಿದಾರಲ್ಲ, ಇವೇನಾಗಬೇಕಪ್ಪ ಅಂದ್ರೆ ಕ್ವಿಕ್ ಆಗಿ ಇಂಪ್ಲಿಮೆಂಟ್ ಆಗಬೇಕು. ಜೊತೆಗೆ ವಯೋಲೇಷನ್ಸ್ ಯಾರು ತಪ್ಪುಗಳನ್ನ ಮಾಡ್ತಿರ್ತಾರಲ್ಲ ಅವ್ರಿಗೆ ಬೇಗ ಬಿಸಿ ಮುಟ್ಟಿಸ್ಬೇಕು. ಅವಾಗ ಮಾತ್ರ ಏನಪ್ಪಾ ಅಂದ್ರೆ ನಮ್ಮ ವಾತಾವರಣ ನಾವು ಕಾಪಾಡ್ಕೊಳಕ್ ಆಗುತ್ತೆ. ಇಲ್ಲಾಂದ್ರೆ ಈಗ ನೋಡ್ರಿ, ಒಬ್ಬನಿಗೆ ಜೈಲು ಶಿಕ್ಷೆ ಆಯ್ತು, ಇನ್ನೊಬ್ನು ಮತ್ತೆ ಏನ್ ಮಾಡ್ತಾನೆ, ಜಸ್ಟ್ ನಮಗೆ ಜೈಲು ಶಿಕ್ಷೆ ಆಗುತ್ತೆ ಅಂತ ಮತ್ತೆ ವಯೋಲೇಷನ್ ಮಾಡ್ತಾ ಹೋಗ್ತಾನೆ. ಸೊ ಅದಕ್ಕಿಂತ ಇಂಪ್ರಿಜನ್ಮೆಂಟ್ ಮಾಡೋದ್ರಿಂದ ಏನಪ್ಪಾ ಅಂದ್ರೆ ಬೇಗ ಅವ್ರಿಗೆ ಏನಂದ್ರೆ ಬಿಸಿ ಮುಟ್ಟತ್ತೆ. ಅವ್ರು 4 ಜನಕ್ಕೆ ಹೇಳ್ತಾರೆ ಈ ತರ ಆಗಿದೆ ಈ ತರ ಆಗಿದೆ ಅಂತ. ಅವಾಗ ಏನಂದ್ರೆ ಯಾರೆಲ್ಲ ವಾತಾವರಣ ಹಾಳು ಮಾಡ್ತಿರ್ತಾರಲ್ಲ ಅವ್ರು ತುಂಬಾ ಎಚ್ಚರಿಕೆಯಿಂದ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ಇಂಡಿಯನ್ ಕೋರ್ಟ್ ಅಲ್ಲಿ ಆಲ್ರೆಡಿ ಬರ್ಡನ್ ಜಾಸ್ತಿ ಇದೆ, ಅದನ್ನ ಕಮ್ಮಿ ಮಾಡೋದಕ್ಕೋಸ್ಕರ ಏನಪ್ಪಾ ಅಂದ್ರೆ ಈ ಫೈನ್ಸ್ ಅನ್ನ ತಂದಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದೇ ತರ ನೋಡ್ರಿ, ನಮ್ಮ ನೆಕ್ಸ್ಟ್ ಎಡಿಟೋರಿಯಲ್ ಏನಿದೆ ಅಂದ್ರೆ, ಸೊ ನೆಕ್ಸ್ಟ್ ಎಡಿಟೋರಿಯಲ್ ಬಂದು ಯಾವ್ದಪ್ಪ ಅಂದ್ರೆ ಈ ರುಪಿ ಫಾಲ್ ಬಗ್ಗೆ ಇದೆ. ಇಲ್ಲೇನ್ ಹೇಳ್ತಿದ್ದಾರೆ ನೋಡ್ರಿ ಆಥರ್, ಮೇಕಿಂಗ್ ಸೆನ್ಸ್ ಆಫ್ ದ ರುಪಿ ಸ್ಲಂಪ್ ಅಂದ್ರೆ ಏನೀಗ ರುಪಿ ಕುಸಿತ ಇದೆಯಲ್ಲ ಅದಕ್ಕೆ ಕಾರಣಗಳೇನಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಜುಲೈ 1 ತಾರೀಕು ಏನಾಯ್ತಪ್ಪ ಅಂದ್ರೆ ರುಪಿ ಎಷ್ಟಾಯ್ತು ಅಂದ್ರೆ ಒಂದ್ ಡಾಲರ್ ವಿರುದ್ಧ ನಮ್ಮ ರೂಪಾಯಿ ಎಷ್ಟು ಕುಸಿತ ಕಂಡ್ರೆ 79 ರೂಪಾಯಿ ಕುಸಿತ ಕಂಡು ಅಂತ ಹೇಳ್ತಿದ್ದಾರೆ. ಇದೇನಪ್ಪ ಅಂದ್ರೆ ಡಾಲರ್ ಮಾರ್ಕ್ ಫಸ್ಟ್ ಟೈಮ್ ಅಷ್ಟು ರೀಚ್ ಆಗಿದ್ದು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಡೊಮೆಸ್ಟಿಕ್ ಏನ್ ಕರೆನ್ಸಿ ಇದೆಯಲ್ಲ ಇದು ಅಗೇನ್ ಅಂಡ್ ಅಗೇನ್ ನ್ಯೂಸ್ ಅಲ್ಲಿ ಬರ್ತಿದೆ, ಯಾಕಂದ್ರೆ ಇದು ಆಲ್ರೆಡಿ ಏನಪ್ಪಾ ಅಂದ್ರೆ ಲೂಸ್ ಆಗ್ತಾನೆ ಇದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, 2022 ಇದು ಎಷ್ಟು ಕಮ್ಮಿ ಆಗಿದೆ, ಎಷ್ಟು ಕುಸಿತ ಕಂಡಿದೆ ಅಂದ್ರೆ 6.7% ಕುಸಿತ ಕಂಡಿದೆ. ಯಾವ್ದ್ರ ವಿರುದ್ಧ ಅಂದ್ರೆ ಡಾಲರ್ ವಿರುದ್ಧ ನಮ್ಮ ರೂಪಾಯಿ ಅಪಮೌಲ್ಯ ಆಗಿದೆ ಅಂತ ಹೇಳ್ತಿದೆ. ಬಟ್ ಇದನ್ನ ನಾವು ಬೇರೆ ಎಮರ್ಜಿಂಗ್ ಕಂಟ್ರೀಸ್ ಕನ್ಸಿಡರ್ ಮಾಡಿದಾಗ ಅದಕ್ಕಿಂತ ಚೆನ್ನಾಗಿ ಕೆಲಸ ಮಾಡಿದೆ ಅಂತ ಹೇಳ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಫಿಲಿಪೈನ್ದು ಪೆಸೋ ಇದೆಯಲ್ಲ ಅದೇನಪ್ಪ ಅಂದ್ರೆ 8.1% ಕುಸಿತ ಕಂಡ್ರೆ, ತಾಹಿ ಬಾತ್ ಇದೆಯಲ್ಲ ಅದೇನಪ್ಪ ಅಂದ್ರೆ 8.1% ಕುಸಿತ ಕಂಡಿದೆ. ನೆಕ್ಸ್ಟ್ ಚೆಲಿನ್ ಪೆಸೋ ಏನಪ್ಪ ಅಂದ್ರೆ 12.3% ಕುಸಿತ ಕಂಡ್ರೆ, ಪಾಲಿಶ್ ಜೋಲ್ಸ್ತಿ ಜಾಲ್ಟಿ ಇದೇನಪ್ಪ ಅಂದ್ರೆ 15.8% ಕುಸಿತ ಕಂಡಿದೆ ಅಂತ ಹೇಳ್ತಿದೆ. ಬಟ್ ನಾವು ಬ್ರಿಕ್ಸ್ ಕಂಟ್ರಿ ಕಂಪಾರಿಸನ್ ಮಾಡಿದಾಗ ನಾವೇನಿದೀವಪ್ಪ ಅಂದ್ರೆ ವರ್ಸ್ಟ್ ಪರ್ಫಾರ್ಮರ್ ಇದೀವಿ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಬ್ರಿಕ್ಸ್ ಅಲ್ಲಿ ನಮ್ಮ ಕುಸಿತ ಏನಿದೆ ಎಲ್ಲಾ ದೇಶಕ್ಕಿಂತ ಅತಿ ಜಾಸ್ತಿ ಇದೆ ಅಂತ ಅವರು ಹೇಳ್ತಿದ್ದಾರೆ. ಅದೇ ತರ ನೋಡ್ರಿ, ಇದೇ ಸೇಮ್ ಪೀರಿಯಡ್ ಅಲ್ಲಿ ಡಾಲರ್ ಇದೆಯಲ್ಲ ಅದು ಜಾಸ್ತಿ ಆಗ್ತಾನೆ ಹೋಗ್ತಿದೆ. ಈಗ ಅದ್ರ ಪ್ರೈಸಸ್ ಎಷ್ಟು ಜಾಸ್ತಿ ಆಗಿದೆ ಅಂದ್ರೆ 11% ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಏನೇನ್ ಫ್ಯಾಕ್ಟರಿ ಟ್ರಿಗರ್ ಮಾಡ್ತಿದೆ ಈ ಡಾಲರ್ ಕುಸಿತಕ್ಕಂದ್ರೆ, ಫಸ್ಟ್ ಫ್ಯಾಕ್ಟರ್ ಏನ್ ಟ್ರಿಗರ್ ಮಾಡ್ತಿದೆ ಅಂದ್ರೆ, ಈಗ ನೋಡ್ರಿ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಏನಿತ್ತಲ್ಲ ಅದು ಜಾಸ್ತಿ ಸೆಲ್ ಮಾಡ್ತಿದ್ದಾರೆ. ಯಾರು ಸೆಲ್ ಮಾಡ್ತಿದ್ರು ಅಂದ್ರೆ, ಸೊ ನಮ್ಮ ದೇಶದಲ್ಲಿ ಯಾರ್ಯಾರೆಲ್ಲ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅನ್ನ ತಗೊಂಡಿದ್ರಲ್ಲ ಅವ್ರೇನ್ ಮಾಡ್ತಿದ್ದಾರೆ ಅಂದ್ರೆ ಭಾರತಕ್ಕೆ ಮತ್ತೆ ರೀಸೇಲ್ ಮಾಡ್ತಿದ್ದಾರೆ. ಯಾಕೆ ರೀಸೇಲ್ ಮಾಡ್ತಿದ್ದಾರೆ ಅಂದ್ರೆ, ನೋಡ್ರಿ US ಫೆಡರಲ್ ರಿಸರ್ವ್ ಅವರು ಏನ್ ಮಾಡಿದ್ರು ಅಂದ್ರೆ, ಅವ್ರ ಬೆಂಚ್ ಮಾರ್ಕ್ ಇಂಟ್ರೆಸ್ಟ್ ರೇಟ್ ಅನ್ನ ಜಾಸ್ತಿ ಮಾಡಿದ್ದಾರೆ. ಹೀಗಾಗಿ ಇನ್ವೆಸ್ಟರ್ ಏನ್ ಮಾಡ್ತಿದ್ದಾರೆ ಅಂದ್ರೆ, ಯಾವ್ದಾವ್ದೆಲ್ಲ ರಿಸ್ಕ್ ಮಾರ್ಕೆಟ್ ಇದೆಯಲ್ಲ ಅಥವಾ ಎಮರ್ಜಿಂಗ್ ಮಾರ್ಕೆಟ್ ಇದೆಯಲ್ಲ ಅದರಿಂದ ಏನ್ ಮಾಡ್ತಿದ್ದಾರೆ ಅಂದ್ರೆ, ಅವರ ಇನ್ವೆಸ್ಟ್ಮೆಂಟ್ ಅನ್ನ ವಿಡ್ರಾ ಮಾಡ್ಕೊಂಡು ಏನಪ್ಪಾ ಅಂದ್ರೆ ಸೇಫ್ ಹೇವೆನ್ಸ್ ಅಲ್ಲಿ ಇನ್ವೆಸ್ಟ್ ಅನ್ನ ಮಾಡ್ತಿದ್ದಾರೆ. ಇದು ಇನ್ನೊಂದ್ ರೀಸನ್ ಏನ್ ಹೇಳ್ಬಹುದು ಅಂದ್ರೆ, ಯಾಕೆ ಬೆಂಚ್ ಮಾರ್ಕ್ ಇಂಟ್ರೆಸ್ಟ್ ಅನ್ನ ಜಾಸ್ತಿ ಮಾಡಿದ್ರಪ್ಪ ಅಂದ್ರೆ, ಸೊ ನೋಡ್ರಿ US ಅಲ್ಲಿ ಏನಪ್ಪಾ ಅಂದ್ರೆ 41 ಇಯರ್ಸ್ ಹೈ ಇನ್ಫ್ಲೇಷನ್ ಇದೆ, ಅದನ್ನ ಕಮ್ಮಿ ಮಾಡೋದಕ್ಕೋಸ್ಕರ ಏನಪ್ಪಾ ಅಂದ್ರೆ ಅವರು ತಮ್ಮ ಬೆಂಚ್ ಮಾರ್ಕ್ ಇಂಟ್ರೆಸ್ಟ್ ರೇಟ್ ಏನಿದೆ ಅದನ್ನ ಜಾಸ್ತಿ ಮಾಡಿದ್ದಾರೆ. ಅದೇ ತರನಾಗಿ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅಂದ್ರೆ ಏನಪ್ಪಾ ಅಂದ್ರೆ, ಈ ಬಾಂಡ್ಸ್ ಸೆಕ್ಯೂರಿಟೀಸ್ ಇಕ್ವಿಟೀಸ್ ಅಲ್ಲಿ ಅಲ್ಲಿ ಯಾರೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತಾರಲ್ಲ ಅದಕ್ಕೆ ಏನಂತ ಕರಿತೀವಿ ಅಂದ್ರೆ PFI ಅಂತ ಕರಿತೀವಿ. ಸೊ ನೋಡ್ರಿ, ಎಲ್ಲೆಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಂದ್ರೆ ಬಾಂಡ್ಸ್ ಸೆಕ್ಯೂರಿಟೀಸ್ ಮತ್ತೆ ಇಕ್ವಿಟೀಸ್ ಅಲ್ಲಿ ಏನ್ ಇನ್ವೆಸ್ಟ್ಮೆಂಟ್ ಮಾಡ್ತಾರಲ್ಲ ಅದಕ್ಕೆ ಏನಪ್ಪಾ ಅಂದ್ರೆ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅಂತ ನಾವು ಕರಿತೀವಿ. ಇದ್ರ ಜೊತೆಗೆ ನೋಡ್ರಿ, ನೆಕ್ಸ್ಟ್ ಏನ್ ಹೇಳ್ತಿದಾರೆ ಅಂದ್ರೆ, ಇದರಿಂದ ಏನಾಗುತ್ತಪ್ಪ ಮತ್ತೆ ಎಷ್ಟು ಸೇಲ್ ಆಗಿದೆ ಅಂದ್ರೆ, ಸೊ ನೋಡ್ರಿ ಈ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಎಷ್ಟು ರೀಸೇಲ್ ಮಾಡಿದ್ರೆ ಅಂದ್ರೆ, ಈ ಟೈಮ್ ಅಲ್ಲಿ 29.1 ಬಿಲಿಯನ್ ಡಾಲರ್ ಅನ್ನ ಸೇಲ್ ಮಾಡಿದ್ರೆ, ಅದೇ ನಾವು 2008 ಗ್ಲೋಬಲ್ ಲೇಮೆನ್ ಬ್ರದರ್ ಕ್ರೈಸಿಸ್ ಆಗಿತ್ತು ಅವಾಗ ಎಷ್ಟು ಸೇಲ್ ಮಾಡಿದ್ರು ಅಂದ್ರೆ 11.9 ಬಿಲಿಯನ್ ಡಾಲರ್ ಅನ್ನ ಸೇಲ್ ಮಾಡಿದ್ರು. ಇದು ಅದಕ್ಕಿಂತ ಡಬಲ್ ಆಗಿದೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ಈ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅನ್ನ ಸೇಲ್ ಮಾಡೋದ್ರಿಂದ ನಮಗೆ ಯಾವ ತರ ಲಾಸ್ ಆಗುತ್ತೆ ಅಂದ್ರೆ, ಸೊ ನೋಡ್ರಿ PFI ನ ಸೇಲ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ಈಗ ಏನಾಗುತ್ತಪ್ಪ ಅಂದ್ರೆ ಡಾಲರ್ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಸೊ ಡಾಲರ್ ಡಿಮ್ಯಾಂಡ್ ಜಾಸ್ತಿ ಆಗೋದ್ರ ಜೊತೆಗೆ ಏನಪ್ಪ ಅಂದ್ರೆ ರುಪಿ ಸಪ್ಲೈ ಕೂಡ ಏನಾಗುತ್ತೆ ಅಂದ್ರೆ ಜಾಸ್ತಿ ಆಗುತ್ತೆ. ಇದರಿಂದ ರೂಪಿಗಿರೋ ಡಿಮ್ಯಾಂಡ್ ಕಮ್ಮಿ ಆಗುತ್ತೆ. ಸೊ ನಾನು ಆಲ್ರೆಡಿ ಒಂದು ಹಿಂದೂ ಅನಾಲಿಸಿಸ್ ಅಲ್ಲಿ ಹೇಳಿದ್ದೆ, ಏನಪ್ಪಾ ಅಂದ್ರೆ ಯಾವುದೇ ಒಂದು ಗ್ಲೋಬಲ್ ಕರೆನ್ಸಿನ ನೀವು ತಗೊಂಡ್ರೆ ಮಾರ್ಕೆಟ್ ಅಲ್ಲಿ ಯಾವ ತರ ಡಿಮ್ಯಾಂಡ್ ಇರುತ್ತಪ್ಪ ಅಂದ್ರೆ ಆ ಕರೆನ್ಸಿಗೆ ಇರುವಂತ ವ್ಯಾಲ್ಯೂ ಏನು ಮತ್ತೆ ಅದ್ರ ಸಪ್ಲೈ ಯಾವ ತರ ಇದೆ ಅದ್ರ ಮೇಲೆ ಏನಪ್ಪಾ ಅಂದ್ರೆ ಇಂಟರ್ನ್ಯಾಷನಲ್ ಕರೆನ್ಸಿ ವ್ಯಾಲ್ಯೂನ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ,
ನಮ್ಮ ದೇಶದ ರೂಪಿ ಕರೆನ್ಸಿ ಇದೆ ಅಂದ್ರೆ ನಮ್ಮ ದೇಶದಿಂದ ರೂಪಿ ಕರೆನ್ಸಿಯಿಂದ ನಾವು ಎಷ್ಟು ಗೂಡ್ಸ್ ಅಂಡ್ ಸರ್ವಿಸ್ ನ ಪ್ರೊಡ್ಯೂಸ್ ಮಾಡ್ತೀವಿ, ಜೊತೆಗೆ ಮಾರ್ಕೆಟ್ ಅಲ್ಲಿ ಎಷ್ಟು ಡಿಮ್ಯಾಂಡ್ ಇದೆ, ಇದ್ರ ಮೇಲೆ ಏನಾಗುತ್ತೆ ಅಂದ್ರೆ ನಮ್ಮ ಕರೆನ್ಸಿನ ಮೆಜರ್ ಮಾಡ್ತಾರೆ. ಹಾಗಾಗಿ ಈಗ ಡಿಮ್ಯಾಂಡ್ ಯಾವ್ದಕ್ ಜಾಸ್ತಿ ಆಗಿದೆ, ಯುಎಸ್ ಡಾಲರ್ ಗೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ, ಹಾಗಾಗಿ ಅವ್ರ ಪ್ರೈಸ್ ಏನಾಗತ್ತಪ್ಪ ಅಂದ್ರೆ ಜಾಸ್ತಿ ಆಗುತ್ತೆ. ಅದೇ ತರನಾಗಿ ನಮ್ಮ ಇಂಡಿಯನ್ ಕರೆನ್ಸಿ ಸಪ್ಲೈ ಜಾಸ್ತಿ ಆಗುತ್ತೆ, ಇದಾಗಿ ಹಿಂಗಿಂದ ಏನಾಗತ್ತಪ್ಪ ಅಂದ್ರೆ ನಮ್ಮ ಇಂಡಿಯನ್ ಕರೆನ್ಸಿಗೆ ಇರುವಂತ ಡಿಮ್ಯಾಂಡ್ ಏನಾಗುತ್ತೆ ಅಂದ್ರೆ ಕಮ್ಮಿ ಆಗುತ್ತೆ. ಇದರಿಂದ ಏನಾಗತ್ತಪ್ಪ ಅಂದ್ರೆ ರುಪಿ ವ್ಯಾಲ್ಯೂ ಕೂಡ ಏನಾಗುತ್ತೆ ಅಂದ್ರೆ ಕಮ್ಮಿ ಆಗುತ್ತೆ. ಸೊ ಹಾಗಾಗಿ ಏನಾಗ್ತಿದೆ ಅಂದ್ರೆ ರುಪಿ ವ್ಯಾಲ್ಯೂ ಕುಸಿತ ಇದೆ ಅಂತ ಹೇಳ್ತಿದ್ದಾರೆ. ಸೊ ಇದನ್ನ ಸ್ಮೂತ್ ಮಾಡೋದಕ್ಕೋಸ್ಕರ ಏನ್ ಮಾಡಿದ್ಯಪ್ಪ ಅಂದ್ರೆ ರಿಸರ್ವ್ ಬ್ಯಾಂಕ್ ಇಂಡಿಯಾ ಏನ್ ಮಾಡ್ತಿದ್ರು ಅಂದ್ರೆ ಅವರು ಫಾರೆಕ್ಸ್ ರಿಸರ್ವ್ ಅಲ್ಲಿ ಇರುವಂತ ಕೆಲವೊಂದಿಷ್ಟು ಡಾಲರ್ ನ ಸೇಲ್ ಮಾಡ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ನಾವು ಸೆಪ್ಟೆಂಬರ್ 2021 ಏನ್ ಮಾಡಿದ್ಯಪ್ಪ ಅಂದ್ರೆ ನಮ್ಮ ಫಾರೆಕ್ಸ್ ರಿಸರ್ವ್ ಎಷ್ಟಿತ್ತು ಅಂದ್ರೆ $642 billion ಇತ್ತು. ಕೆಲವೊಂದಿಷ್ಟು ಡಾಲರ್ ನ ಸೇಲ್ ಮಾಡಿ ಈಗ ಎಷ್ಟು ಬಂದಿದ್ಯಪ್ಪ ಅಂದ್ರೆ ಅದು ಆಲ್ಮೋಸ್ಟ $593 billion ಬಂದಿದೆ. ಅಂದ್ರೆ ನಾವು ಆಲ್ರೆಡಿ $49 billion ಅನ್ನ ಲಾಸ್ ಮಾಡ್ಕೊಂಡಿದೀವಿ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, RBI ಲೇಟೆಸ್ಟ್ ಸ್ಟೇಟ್ ಆಫ್ ಎಕಾನಮಿ ರಿಪೋರ್ಟ್ ಏನ್ ಹೇಳುತ್ತಪ್ಪ ಅಂದ್ರೆ ಫಾರಿನ್ ಎಕ್ಸ್ಚೇಂಜ್ ಏನಿದೆಯಲ್ಲ ಅದೇನಪ್ಪ ಅಂದ್ರೆ ಈಗ ಎಷ್ಟಿದೆ ಅಂದ್ರೆ ನಮ್ಮ 10 ಮಂತ್ ಎಷ್ಟು ಇಂಪೋರ್ಟ್ಸ್ ಮಾಡ್ಕೋಬೇಕಲ್ಲ ಅಷ್ಟಿದೆ ಅಂತ ಅವರು ಹೇಳ್ತಿದ್ದಾರೆ. ನಾವು 10 ತಿಂಗಳಿಗೆ ಎಷ್ಟು ಇಂಪೋರ್ಟ್ಸ್ ಮಾಡ್ಕೋಬಹುದು ಅಷ್ಟೇ ನಮ್ಮ ಹತ್ರ ಏನಪ್ಪಾ ಅಂದ್ರೆ ಫಾರಿನ್ ರಿಸರ್ವ್ ಇದೆ ಅಂತ ಹೇಳ್ತಿದ್ದಾರೆ. ಅದೇ ನಾವು ಸೆಪ್ಟೆಂಬರ್ ಅಲ್ಲಿ ನೋಡಿದಾಗ ಅದು 15 ಮಂತ್ಸ್ ಇರುವಷ್ಟಿತ್ತು ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ಫಾರಿನ್ ಪೋರ್ಟ್ಫೋಲಿಯೋ ಔಟ್ ಆಗೋದಷ್ಟೇ ಅಲ್ಲ, ಅಂದ್ರೆ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಹಿಂತೆಗೆದ್ರ ಜೊತೆಗೆ ಈ ರೂಪಿ ವ್ಯಾಲ್ಯೂ ಕಮ್ಮಿ ಆಗೋದಕ್ಕೆ ಇನ್ನೊಂದ್ ಏನಪ್ಪಾ ಅಂದ್ರೆ ಡೊಮೆಸ್ಟಿಕ್ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ನಾವೇನ್ ಎನರ್ಜಿ ನೀಡಿ ಕಂಟ್ರಿ ಇದೀವಲ್ಲ, ಎಸ್ಪೆಷಲಿ ರಷ್ಯಾ ಉಕ್ರೇನ್ ವಾರ್ ಆದ್ಮೇಲೆ ನಾವು ಆಯಿಲ್ ಇಂಪೋರ್ಟ್ ಮಾಡ್ಕೊಳ್ಳೋದನ್ನ ಜಾಸ್ತಿ ಮಾಡ್ತಿದ್ವಿ. ಜೊತೆಗೆ ಏನಪ್ಪಾ ಅಂದ್ರೆ ಕ್ರೂಡ್ ಆಯಿಲ್ ಪ್ರೈಸಸ್ ಜಾಸ್ತಿ ಆಗೋದ್ರಿಂದ ಇಂಟರ್ನ್ಯಾಷನಲ್ ನಾವೇನ್ ಮಾಡ್ತಿದ್ವಿ ಅಂದ್ರೆ ಡಾಲರ್ ನ ಜಾಸ್ತಿ ಸೇಲ್ ಮಾಡ್ತಿದ್ವಿ, ರುಪೀಸ್ ನ ಖರೀದಿ ಮಾಡ್ತಿದ್ವಿ. ಇದರಿಂದ ಏನಾಗುತ್ತಪ್ಪ ಅಂದ್ರೆ ರುಪಿ ಸಪ್ಲೈ ಜಾಸ್ತಿ ಆಗುತ್ತೆ, ಡಾಲರ್ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಸೊ ಡಾಲರ್ ಗೆ ಡಿಮ್ಯಾಂಡ್ ಜಾಸ್ತಿ ಆದಂಗೆ ಪ್ರೈಸ್ ಜಾಸ್ತಿ ಆಗುತ್ತೆ, ರುಪಿ ಸಪ್ಲೈ ಜಾಸ್ತಿ ಆದಂಗೆ ರುಪಿ ವ್ಯಾಲ್ಯೂ ಕಮ್ಮಿ ಆಗುತ್ತೆ. ಇದ್ರ ಜೊತೆಗೆ ನೋಡ್ರಿ, ಕರೆಂಟ್ ಅಕೌಂಟ್ ಡೆಫಿಸಿಟ್, ಕರೆಂಟ್ ಅಕೌಂಟ್ ಡೆಫಿಸಿಟ್ಸ್ ಅಂದ್ರೆ ನಾವೆಷ್ಟು ಆಮದು ಮಾಡ್ಕೋತೀವಿ ಮತ್ತೆ ಎಷ್ಟು ರಫ್ತು ಮಾಡ್ಕೋತೀವಿ. ನಮ್ಮ ಆಮದು ಏನಪ್ಪಾ ಅಂದ್ರೆ ರಫ್ತುಕ್ಕಿಂತ ಜಾಸ್ತಿ ಇದ್ರೆ ಅದೇನಾಗುತ್ತೆ ಅಂದ್ರೆ ಡೆಫಿಸಿಟ್ ಆಗುತ್ತೆ. ಇನ್ ಕೇಸ್ ನಮ್ಮ ರಫ್ತು ಏನಾದ್ರೂ ಆಮದಕ್ಕಿಂತ ಜಾಸ್ತಿ ಇದ್ರೆ ಅದು ಸರ್ಪ್ಲಸ್ ಅಂತ ಕರಿತೀವಿ. ಅದೇ ಆಮದು ಜಾಸ್ತಿ ಇದ್ದು ರಫ್ತು ಕಮ್ಮಿ ಇದ್ರೆ ಅದನ್ನ ಡೆಫಿಸಿಟ್ ಅಂತ ಕರಿತೀವಿ. ಈಗ ನೋಡ್ರಿ, ಕರೆಂಟ್ ಅಕೌಂಟ್ ಡೆಫಿಸಿಟ್ ಎಷ್ಟಿದೆ ಅಂದ್ರೆ $38.7 billion ಇದೆ. ಅದು ಎಷ್ಟು ಪರ್ಸೆಂಟ್ ಆಫ್ GDP ಆಗತ್ತಪ್ಪ ಅಂದ್ರೆ 1.2% GDP ಆಗುತ್ತೆ. ಸೊ ನೋಡ್ರಿ, ಈ CDA ಜಾಸ್ತಿ ಇದ್ರು ಕೂಡ, CAD ಜಾಸ್ತಿ ಇದ್ರು ಕೂಡ ಇಂಡಿಯಾ ಏನ್ ಮಾಡ್ತಿದ್ಯಪ್ಪ ಅಂದ್ರೆ ಮೋರ್ ಗೂಡ್ಸ್ ಅಂಡ್ ಸರ್ವಿಸ್ ನ ಇಂಪೋರ್ಟ್ ಮಾಡ್ಕೋತಿದೆ. ಜೊತೆಗೆ ಏನಪ್ಪಾ ಅಂದ್ರೆ ನಮಗೆ ನೆಟ್ ಅಬ್ರಾಡ್ ಇಂದ ಏನ್ ರೆಮಿಟೆನ್ಸ್ ಬರ್ತಿದೆಯಲ್ಲ ಅದು ಕೂಡ ಕಮ್ಮಿ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ಇದೇ CAD ನ ನಾವು ಜನವರಿಯಲ್ಲಿ ನೋಡೋದಾದ್ರೆ ಎಷ್ಟಿತ್ತಪ್ಪ ಅಂದ್ರೆ, ಸೊ ನೋಡ್ರಿ ಇದೇ CAD ನ ನಾವು ಜನವರಿಯಲ್ಲಿ ನೋಡೋದಾದ್ರೆ ಎಷ್ಟಿತ್ತಪ್ಪ ಅಂದ್ರೆ $13.4 billion ಇತ್ತು ಜನವರಿ ಟು ಮಾರ್ಚ್ ಕ್ವಾರ್ಟರ್ ಒಳಗೆ. ಈಗ ಅದೆಷ್ಟಾಗಿದೆ ಅಂದ್ರೆ $22.1 billion ಆಗಿದೆ ಅಂತ ಹೇಳ್ತಿದ್ದಾರೆ. ಇದಿನ್ನೂ ಕೂಡ ಜಾಸ್ತಿ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, CAD ಹೆಂಗ್ ಜಾಸ್ತಿ ಆಗುತ್ತಲ್ಲ ಹಂಗ ನಿಮ್ಮ ರುಪಿ ವ್ಯಾಲ್ಯೂ ಕೂಡ ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ನಾವು ಕರೆಂಟ್ ಅಕೌಂಟ್ ಡೆಫಿಸಿಟ್ ನ ಕಮ್ಮಿ ಮಾಡೋದಕ್ಕೋಸ್ಕರ ಏನಪ್ಪಾ ಅಂದ್ರೆ RBI ಕೆಲವೊಂದಿಷ್ಟು ಸ್ಟೆಪ್ಸ್ ನ ತಗೊಂಡಿದೆ. ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಗವರ್ಮೆಂಟ್ ಕೂಡ ಕೆಲವೊಂದಿಷ್ಟು ಇಂಪೋರ್ಟ್ ಡ್ಯೂಟಿ ನ ಜಾಸ್ತಿ ಮಾಡಿದೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಗೋಲ್ಡ್ ಇಂಪೋರ್ಟ್ ಡ್ಯೂಟಿ ಎಷ್ಟಿತ್ತಪ್ಪ ಅಂದ್ರೆ 10.75% ಇತ್ತು, ಅದನ್ನ ಎಷ್ಟು ಮಾಡಿದೆ ಅಂದ್ರೆ ಈಗ 15% ಮಾಡಿದೆ. ಯಾಕಂದ್ರೆ ನಾವೇನ್ ಗೋಲ್ಡ್ ಕನ್ಸ್ಯೂಮ್ ಮಾಡ್ತೀವಲ್ಲ ಅದು ಜಾಸ್ತಿ ಇದೆ. ಸೊ ಒಂದ್ಸರಿ ನಾವು ಇಂಪೋರ್ಟ್ ಡ್ಯೂಟಿನ ಜಾಸ್ತಿ ಮಾಡಿದ್ರೆ ಟ್ಯಾಕ್ಸ್ ಜಾಸ್ತಿ ಆಗುತ್ತೆ, ಅದರಿಂದ ನಾವೇನ್ ಮಾಡಬಹುದು ಅಂದ್ರೆ ಫಾರೆಕ್ಸ್ ರಿಸರ್ವ್ ಅನ್ನ ಜಾಸ್ತಿ ಮಾಡಿ ರುಪಿ ವ್ಯಾಲ್ಯೂನ್ ಕೂಡ ಜಾಸ್ತಿ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ನಾವು ವರ್ಲ್ಡ್ ಅಲ್ಲೇ ಸೆಕೆಂಡ್ ಹೈಯೆಸ್ಟ್ ಕನ್ಸ್ಯೂಮರ್ ಇದೀವಿ. ಯಾವ್ದ್ರಲ್ಲಿ? ಗೋಲ್ಡ್ ಅಲ್ಲಿ. ಅಂದ್ರೆ ಎರಡನೇ ಅತಿ ದೊಡ್ಡ ಕನ್ಸ್ಯೂಮರ್ಸ್ ಇದೀವಿ. ಫಸ್ಟ್ ಯಾವ್ದು ಇದೆಯಪ್ಪ ಅಂದ್ರೆ ಚೈನಾ ಇದೆ. ನಮ್ ದೇಶದಲ್ಲಿ ಏನ್ ಗೋಲ್ಡ್ ಅನ್ನ ಪ್ರೊಡ್ಯೂಸ್ ಮಾಡ್ತೀವಲ್ಲ ತುಂಬಾ ನೆಗ್ಲಿಜಿಬಲ್ ಆಗಿದೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ನಾವು ಗೋಲ್ಡ್ ಎಷ್ಟನ್ನ ಇಂಪೋರ್ಟ್ ಮಾಡ್ಕೊಂಡಿದೀವಿ ಅಂದ್ರೆ $46.17 billion ಅಷ್ಟು ಗೋಲ್ಡ್ ಅನ್ನ ಇಂಪೋರ್ಟ್ ಮಾಡ್ಕೊಂಡಿದೀವಿ. ಹೋದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಅದು 33% ಜಾಸ್ತಿ ಇದೆ ಅಂತ ಹೇಳ್ತಿದ್ದಾರೆ. ಅದೇ ತರನಾಗಿ ಮೇ ಒಂದೇ ತಿಂಗಳಲ್ಲಿ ಎಷ್ಟು ಇಂಪೋರ್ಟ್ ಮಾಡ್ಕೊಂಡಿದೀವಿ ಅಂತಂದ್ರೆ $6.02 billion ಅಮೌಂಟ್ ಎಷ್ಟಾಗುತ್ತಲ್ಲ ಅಷ್ಟು ಗೋಲ್ಡ್ ಅನ್ನ ನಾವು ಇಂಪೋರ್ಟ್ ಮಾಡ್ಕೊಂಡಿದೀವಿ ಅಂತ ಹೇಳ್ತಿದ್ದಾರೆ. ಇದೇ ಸೇಮ್ ಟೈಮಿಗೆ ಏನಪ್ಪಾ ಆಗಿತ್ತಂದ್ರೆ, ನಾವು ಕೆಲವೊಂದಿಷ್ಟು ಪೆಟ್ರೋಲಿಯಂ ಎಕ್ಸ್ಪೋರ್ಟ್ ಮೇಲೆ ಕೂಡ ಏನಪ್ಪಾ ಅಂದ್ರೆ ಟ್ಯಾಕ್ಸ್ ಹಾಕಿದ್ವಿ. ಯಾಕಂದ್ರೆ, ಸೊ ನೋಡ್ರಿ, ಯಾರೆಲ್ಲ ಈ ಪೆಟ್ರೋಲಿಯಂ ಅನ್ನ ಎಕ್ಸ್ಪೋರ್ಟ್ ಮಾಡ್ತಾರಲ್ಲ, ಅಂದ್ರೆ ಕ್ರೂಡ್ ಆಯಿಲ್ ಅನ್ನ ತಗೊಂಡ್ಬಂದು ಅದನ್ನ ರಿಫೈನ್ ಮಾಡಿ ಮತ್ತೆ ಏನ್ ಪೆಟ್ರೋಲ್ ಎಕ್ಸ್ಪೋರ್ಟ್ ಮಾಡ್ತಾರಲ್ಲ, ಅವ್ರೇನ್ ಮಾಡ್ತಿದ್ರು ಅಂದ್ರೆ ಫಾರಿನ್ಗೆ ಜಾಸ್ತಿ ಎಕ್ಸ್ಪೋರ್ಟ್ ಮಾಡ್ತಿದ್ರು. ನಮ್ ದೇಶದಲ್ಲಿ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಬಂಕ್ಸ್ ಅಲ್ಲಿ ಎಣ್ಣೆ ಎಲ್ದಿದ್ರು ಸಹ ಅವರು ಫಾರಿನ್ಗೆ ಎಕ್ಸ್ಪೋರ್ಟ್ ಅನ್ನ ಜಾಸ್ತಿ ಮಾಡ್ತಿದ್ರು. ಅದಕ್ಕೋಸ್ಕರ ಏನ್ ಮಾಡಿದ್ರಪ್ಪ ಅಂದ್ರೆ ಗವರ್ಮೆಂಟ್ ಕೆಲವೊಂದಿಷ್ಟು ಎಕ್ಸ್ಪೋರ್ಟ್ ಸೆಸ್ ಅನ್ನು ಕೂಡ ಇಂಪೋಸ್ ಮಾಡಿದ್ದಾರೆ. ಸೊ ಹೀಗಾಗಿ ಏನಾಗುತ್ತೆ ಅಂದ್ರೆ, ಏನ್ ನಮಗೆ ಡೊಮೆಸ್ಟಿಕ್ ನೀಡ್ ಬೇಕಲ್ಲ ಪೆಟ್ರೋಲ್, ಅದು ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಓವರ್ ಆಲ್ ನಾವು ನೋಡೋದಾದ್ರೆ ರುಫಿ ಫಾಲಿಗೆ ತುಂಬಾ ಕಾರಣಗಳಿದೆ. ಒಂದೇನಪ್ಪ ಅಂದ್ರೆ
ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಆದ್ರೆ ನೆಕ್ಸ್ಟ್ ನಮಗೆ ಏನಪ್ಪಾ ಅಂದ್ರೆ ಇನ್ನೊಂದು ಕಾರಣ ಏನಪ್ಪಾ ಅಂದ್ರೆ ನಮ್ಮ ಡಿಮ್ಯಾಂಡ್ ಯಾವ್ದಂದ್ರೆ ಆಯಿಲ್ ಡಿಮ್ಯಾಂಡ್ ಮೇಲೆ ನಾವು ಜಾಸ್ತಿ ಆಯಿಲ್ ಡಿಪೆಂಡೆನ್ಸಿ ಜಾಸ್ತಿ ಇರೋದ್ರಿಂದ ಆಯಿಲ್ ಡಿಮ್ಯಾಂಡ್ ಜಾಸ್ತಿ ಆಗೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಇನ್ನೂ ಕೂಡ ರೂಪಾಯಿ ವೀಕ್ನಿಂಗ್ ಆಗ್ಬೋದು ಅಂತ ಅವರು ಹೇಳ್ತಿದ್ದಾರೆ. ಸೊ ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಯಾವ್ದಿದೆ ನೋಡ್ರಿ, ನೆಕ್ಸ್ಟ್ ಎಡಿಟೋರಿಯಲ್. ಸೊ ನೆಕ್ಸ್ಟ್ ಎಡಿಟೋರಿಯಲ್ ಬಂದ್ಬಿಟ್ಟು ದ ಪ್ರಪೋಸಲ್ ಆಫ್ ಇಂಡಿಯಾ ಸ್ಪೆಸಿಫಿಕ್ ನಾರ್ಮ್ಸ್ ಫಾರ್ ಅಸೆಸಿಂಗ್ ವೆಹಿಕ್ಯುಲರ್ ಸೇಫ್ಟಿ ಇನ್ ಪೊಲ್ಯೂಷನ್. ಅಂದ್ರೆ ಈಗ ಇಂಡಿಯಾದವ್ರು ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ನಾರ್ಮ್ಸ್ ನ ಎಸ್ಟಾಬ್ಲಿಷ್ ಮಾಡ್ತಿದ್ದಾರೆ. ಏನಂದ್ರೆ ವೆಹಿಕಲ್ ಕೊಲ್ಯೂಷನ್ಸ್ ಆದಾಗ ಏನ್ ಸೇಫ್ಟಿ ಇಂಡೆಕ್ಸ್ ಇರಬೇಕು ಅದ್ರ ಬಗ್ಗೆ ಹೇಳ್ತಿದ್ದಾರೆ. ಸೊ ನೋಡ್ರಿ, ಜೂನ್ 24th ಯೂನಿಯನ್ ಮಿನಿಸ್ಟರ್ ಆಫ್ ರೋಡ್ ಅಂಡ್ ಟ್ರಾನ್ಸ್ಪೋರ್ಟ್ ಅಂಡ್ ಹೈವೇಸ್ ನಿತಿನ್ ಗಡ್ಕರಿ ಅವರು ಒಂದು ಡ್ರಾಫ್ಟ್ ನ ಅಪ್ರೂವಲ್ ಮಾಡಿದ್ದಾರೆ. ಏನಪ್ಪಾ ಅಂದ್ರೆ ಜನರಲ್ ಸ್ಟ್ಯಾಟ್ಯುಟರಿ ರೂಲ್ಸ್, ಇದ್ರ ಪ್ರಕಾರ ಏನಪ್ಪಾ ಅಂದ್ರೆ ಇವರೊಂದು ಹೊಸದಾಗಿ ಪ್ರಪೋಸಲ್ ಅನ್ನ ಇಟ್ಟಿದ್ದಾರೆ. ಏನ್ ಇಟ್ಟಿದ್ದಾರೆ ಅಂದ್ರೆ ಭಾರತ್ ನ್ಯೂ ಕಾರ್ ಅಸೆಸ್ಮೆಂಟ್ ಪ್ರೋಗ್ರಾಮ್ ಅಂತ. ಸೊ ಇದೇ ನಾವು ಭಾರತ್ ಎನ್ಸಿಇಪಿ ಅಂತ ಕರಿಬಹುದು, ಭಾರತ್ ನ್ಯೂ ಕಾರ್ ಅಸೆಸ್ಮೆಂಟ್ ಅಂತ. ಇದೇನ್ ಮಾಡುತ್ತೆ ಅಂದ್ರೆ ವೆಹಿಕಲ್ ಗೆ ಸ್ಟಾರ್ ಬೇಸ್ಡ್ ರೇಟಿಂಗ್ಸ್ ಅನ್ನ ಕೊಡುತ್ತೆ. ಈಗ ಕ್ರಾಶ್ ಆದಾಗ ಎಷ್ಟು ಇಂಜುರೀಸ್ ಆಗುತ್ತೆ, ಎಷ್ಟು ಸೇಫ್ ಇರ್ತಾರೆ, ಈ ತರನಾದಂತ ರೇಟಿಂಗ್ಸ್ ಅನ್ನ ಕೊಡುತ್ತೆ. ಇದ್ರಿಂದ ಏನಪ್ಪಾ ಅಂದ್ರೆ ನಮ್ಮ ಎಕ್ಸ್ಪೋರ್ಟ್ ಇದೆಯಲ್ಲ ಅದನ್ನ ಜಾಸ್ತಿ ಮಾಡಬಹುದು, ಜೊತೆಗೆ ಏನಪ್ಪಾ ಅಂದ್ರೆ ಡೊಮೆಸ್ಟಿಕ್ ಅಲ್ಲೂ ಕೂಡ ಡಿಮ್ಯಾಂಡ್ ಅನ್ನ ಜಾಸ್ತಿ ಮಾಡಬಹುದು. ಇದ್ರಿಂದ ಏನಂದ್ರೆ ನಮ್ಮ ಆಟೋಮೊಬೈಲ್ ಇಂಡಸ್ಟ್ರಿ ನಾವೇನ್ ಮಾಡಬಹುದು ಅಂದ್ರೆ ಆತ್ಮ ನಿರ್ಭರ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಜೊತೆಗೆ ನಾವು ನಂಬರ್ ಅಲ್ಲಿ ನಮ್ಮ ವರ್ಲ್ಡ್ ಅಲ್ಲಿ ಏನಪ್ಪಾ ಅಂದ್ರೆ ನಂಬರ್ ಒನ್ ಆಟೋಮೊಬೈಲ್ ವರ್ಲ್ಡ್ ಹಬ್ ಆಗ್ಬಹುದು ಅಂತ ಅವರು ಟ್ವೀಟ್ ಅನ್ನ ಮಾಡಿದ್ದಾರೆ. ಸೊ ನೋಡ್ರಿ, ಹಾಗಾದ್ರೆ ಏನಿದೆ ಎನ್ಸಿಪಿ ಅಂದ್ರೆ, ಸೊ ನ್ಯೂ ಕಾರ್ ಅಸೆಸ್ಮೆಂಟ್ ಪ್ರೋಗ್ರಾಮ್ ಇದೆಯಲ್ಲ, ಇದೇನ್ ಮಾಡುತ್ತಪ್ಪ ಅಂದ್ರೆ ಈ ಗ್ಲೋಬಲಿ ರಿಲಯಬಲ್ ಇನ್ಫಾರ್ಮೇಶನ್ ಕೊಡುತ್ತೆ, ಎಸ್ಪೆಷಲಿ ಯಾವ್ದ್ರ ಮೇಲಪ್ಪ ಅಂದ್ರೆ ಕಾರ್ ಸೇಫ್ಟಿ ಮೇಲೆ ಅಂತ ಅವ್ರು ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ವೆಹಿಕಲ್ ಗೆ ಏನಪ್ಪಾ ಅಂದ್ರೆ ಕೆಲವೊಂದು ಕಾಮನ್ ಕ್ರೈಟೇರಿಯಾ ಇಟ್ಟು ಮತ್ತೆ ಪ್ರೊಸೀಜರ್ ಅನ್ನ ಇಡುತ್ತೆ. ಸೊ ಈ ಅಸೆಸ್ಮೆಂಟ್ ಏನ್ ಮಾಡುತ್ತೆ ಅಂದ್ರೆ ವೆಹಿಕಲ್ಸ್ ಗೆ ಹೆಲ್ಪ್ ಮಾಡುತ್ತೆ. ಯಾವ ತರ ಅಂದ್ರೆ ಇಂಟರ್ನ್ಯಾಷನಲ್ ಮಾರ್ಕೆಟ್ಸ್ ಅಲ್ಲಿ ಏನ್ ಡಿಮ್ಯಾಂಡ್ ಇದೆ ಅಂದ್ರೆ ಕೆಲವೊಂದಿಷ್ಟು ಕಂಟ್ರೀಸ್ ಏನಪ್ಪಾ ಅಂದ್ರೆ ಎಕ್ಸ್ಕ್ಲೂಸಿವ್ ಏನ್ ನೋಡುತ್ತೆ ಅಂದ್ರೆ ಕಾರ್ ಸೇಫ್ಟಿ ಬಗ್ಗೆ ನೋಡುತ್ತೆ. ಯಾಕಂದ್ರೆ ಕಾರ್ ಸೇಫ್ಟಿ ಚೆನ್ನಾಗಿದ್ರೆ ಅವ್ರು ಬದುಕುಳಿತಾರೆ, ಅಲ್ಲಿಂದ ಏನ್ ಮಾಡ್ಬೋದಪ್ಪ ಅಂದ್ರೆ ನೆಕ್ಸ್ಟ್ ಅವ್ರೇನ್ ಅನ್ಕೊಂಡಿರ್ತಾರಲ್ಲ ಅದ್ ಮಾಡ್ಬೋದು. ಆಮೇಲೆ ಕೆಲವೊಂದಿಷ್ಟು ಕಂಟ್ರೀಸ್ ಅಲ್ಲಿ ಹೆಂಗಿರುತ್ತೆ ಅಂದ್ರೆ ಬೇರೆ ಡಿಮ್ಯಾಂಡ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಲೋವರ್ ಕಾಸ್ಟ್ ಅಲ್ಲಿ ಬೇಕು, ಆ ಟೈಮ್ ಅಲ್ಲಿ ನೀವೇನಂದ್ರೆ ಕಾರ್ ಸೇಫ್ಟಿ ಫೀಚರ್ಸ್ ನ ಕೊಡಕ್ಕಾಗಲ್ಲ. ಸೊ ಹಾಗಾಗಿ ಯಾವ ತರ ಇಂಟರ್ನ್ಯಾಷನಲ್ ಡಿಮ್ಯಾಂಡ್ಸ್ ಇರುತ್ತಲ್ಲ ಆ ತರ ನಾವೇನ್ ಮಾಡ್ಬೇಕಂದ್ರೆ ಸಪ್ಲೈ ಮಾಡ್ಬೇಕಾಗುತ್ತೆ. ಸೊ ಕಾರ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಅನ್ನ ಇಡೋದ್ರಿಂದ ನಾವು ಡೆವಲಪ್ಡ್ ಕಂಟ್ರೀಸ್ ಮಾರ್ಕೆಟ್ ಅನ್ನ ಜಾಸ್ತಿ ಕ್ಯಾಪ್ಚರ್ ಮಾಡಬಹುದು ಅಂತ ಅವರು ಹೇಳ್ತಿದ್ದಾರೆ. ಅದೇ ತರನಾಗಿ ಇನ್ನೊಂದು ಕಂಟ್ರೀಸ್ ಏನ್ ಮಾಡುತ್ತೆ ಅಂದ್ರೆ ಕಾರ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಗಿಂತ ಎಷ್ಟು ರೇಟ್ ಅಲ್ಲಿ ಕಾರ್ ಬರುತ್ತೆ ಅಂದ್ರೆ ಅವರಿಗೆ ಅದು ಅಫೋರ್ಡ್ ಮಾಡಕ್ ಆಗುತ್ತೆ ಇಲ್ಲ ಅನ್ನೋದನ್ನ ಟೆಸ್ಟ್ ಮಾಡ್ತಾರೆ. ಇದ್ರಲ್ಲಿ ಏನಾಗುತ್ತಪ್ಪ ಅಂದ್ರೆ ಅವ್ರು ಅಫೋರ್ಡೆಬಲ್ ಇದ್ರೆ ಮಾತ್ರ ತಗೋತಾರೆ, ಇಲ್ಲ ಅಂದ್ರೆ ತಗೊಳ್ಳಲ್ಲ ಅಂತ ಹೇಳ್ತೀರ. ಜೊತೆಗೆ ನೋಡ್ರಿ, ಗ್ಲೋಬಲ್ ಎನ್ಸಿಎಪಿ ಏನಿದೆಲ್ಲ ಇದೊಂದು ಪ್ಲಾಟ್ಫಾರ್ಮ್ ಆಗಿ ಏನಪ್ಪಾ ಅಂದ್ರೆ ಎಲ್ಲಾ ಎನ್ಸಿಎಪಿ ಅಂದ್ರೆ ನ್ಯೂ ಕಾರ್ ಅಸೆಸ್ಮೆಂಟ್ ಪ್ರೋಗ್ರಾಮ್ ಇಂಟರ್ನ್ಯಾಷನಲ್ ಏನೇನಿದೆಯಲ್ಲ ಎಲ್ಲಾ ಕಡೆನೂ ಏನ್ ಮಾಡ್ತಾರೆ ಅಂದ್ರೆ ಇವರು ಕೋಆರ್ಡಿನೇಷನ್ ನ ಮಾಡ್ತಾರೆ. ಜೊತೆಗೆ ನೋಡ್ರಿ, ಈಗ ಒಂದು ಜಿಯೋಗ್ರಫಿಯಲ್ಲಿ ಒಂದು ಕಾರ್ ಚೆನ್ನಾಗಿ ವರ್ಕ್ ಆಗ್ತಿದೆ ಅಥವಾ ಒಂದು ರೇಟಿಂಗ್ ಕೊಟ್ಟಿದ್ದಾರೆ ಅಂದ್ರೆ ಅದೇ ಕಾರು ನೆಕ್ಸ್ಟ್ ಜಿಯೋಗ್ರಫಿಯಲ್ಲಿ ಒಳ್ಳೆ ಕೆಲಸ ಮಾಡ್ಬೇಕು ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಈ ಒರಿಜಿನಲ್ಸ್ ಏನ್ ಕ್ವಾಲಿಟಿ ಮತ್ತೆ ಪ್ರೊಸೀಜರ್ಸ್ ಇರುತ್ತಲ್ಲ ಬೇರೆ ಕಂಟ್ರೀಸ್ ಕಂಪೇರ್ ಮಾಡಿದಾಗ ಕಮ್ಮಿ ಇರಬಹುದು ಅಥವಾ ಜಾಸ್ತಿ ಇರಬಹುದು. ಹಾಗಾಗಿ ಒಂದು ಜಿಯೋಗ್ರಫಿಗೆ ಇದ್ದಿದ್ದು ಇನ್ನೊಂದು ಜಿಯೋಗ್ರಫಿಗೆ ತಗೊಳ್ಕೊಳ್ಳಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಅದೇ ತರನಾಗಿ ಡೊಮೆಸ್ಟಿಕ್ ಮಾರ್ಕೆಟ್ ನೇಚರ್ ಏನಿದೆ ಮತ್ತೆ ಕನ್ಸ್ಯೂಮರ್ ಇಂಟ್ರೆಸ್ಟ್ ಏನಿದೆ ಅದು ಕೂಡ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಜಾಸ್ತಿ ಎಫೆಕ್ಟ್ ಕೊಡುತ್ತೆ. ಜೊತೆಗೆ ಅವ್ರು ಎಷ್ಟು ಅಫೋರ್ಡೆಬಲ್ ಮಾಡಬಹುದು ಅಂದ್ರೆ ಎಷ್ಟು ಅದನ್ನ ಪರ್ಚೇಸಿಂಗ್ ಕೆಪಾಸಿಟಿ ಅನ್ನೋದು ಕೂಡ ಅಲ್ಲಿ ಮ್ಯಾಟರ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ನೋಡ್ರಿ, ಈ ವೆಹಿಕಲ್ಸ್ ನ ಯಾವ ತರ ಇವ್ಯಾಲ್ಯುಯೇಟ್ ಮಾಡ್ತಾರೆ ಅಂದ್ರೆ ಈ ಭಾರತ್ ಎನ್ಸಿಇಪಿ ಇದೆಯಲ್ಲ ಇದು ಫೈವ್ ಸ್ಟಾರ್ಸ್ ನ ಕೊಡುತ್ತೆ. ಮತ್ತೆ ಯಾವ್ಯಾವ ಪ್ಯಾಟರ್ನ್ ಮೇಲೆ ಫೈವ್ ಸ್ಟಾರ್ಸ್ ನ ಕೊಡುತ್ತಪ್ಪ ಅಂದ್ರೆ ಫಸ್ಟ್ ಅಡಲ್ಟ್ ಆಕ್ಯುಪೆಂಟ್ ಪ್ರೊಟೆಕ್ಷನ್ ಒಳಗೆ, ಚೈಲ್ಡ್ ಆಕ್ಯುಪೆಂಟ್ ಪ್ರೊಟೆಕ್ಷನ್ ಒಳಗೆ, ಮತ್ತೆ ಸೇಫ್ಟಿ ಅಸೆಸ್ಮೆಂಟ್ ಟೆಕ್ನಾಲಜೀಸ್ ಮೇಲೆ ಇದೇನ್ ಮಾಡುತ್ತೆ ಅಂದ್ರೆ ಫೈವ್ ಸ್ಟಾರ್ ರೇಟಿಂಗ್ಸ್ ಅನ್ನ ಕೊಡುತ್ತೆ. ಈ ರೇಟಿಂಗ್ಸ್ ಮೇಲೆ ಏನಪ್ಪಾ ಅಂದ್ರೆ ನಮ್ಮ ಇಂಟರ್ನ್ಯಾಷನಲ್ ಡಿಮ್ಯಾಂಡ್ ಏನಿರುತ್ತಲ್ಲ ಅದು ಜಾಸ್ತಿ ಆಗುತ್ತೆ. ಸೊ ನೋಡ್ರಿ, ಈ ಏನಪ್ಪಾ ಅಂದ್ರೆ ಫಸ್ಟ್ ಇವ್ ಸ್ಟಡೀಸ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಏನ್ ಇಂಪ್ಯಾಕ್ಟ್ ಇರಬೇಕು, ಈಗ ಕಾರ್ ಫಸ್ಟ್ ಆಕ್ಸಿಡೆಂಟ್ ಆದ ತಕ್ಷಣ ಅದು ಡೋರ್ ಓಪನಿಂಗ್ ಆಗಬೇಕೋ ಬೇಡ. ಯಾಕಂದ್ರೆ ಕಾರ್ ಕ್ರಾಶ್ ಆದ್ಮೇಲೆ ನೋಡ್ರಿ ಮ್ಯಾಕ್ಸಿಮಮ್ ಏನಾಗುತ್ತಪ್ಪ ಅಂದ್ರೆ ಡೋರ್ ಓಪನಿಂಗ್ ಆಗಲ್ಲ, ಸ್ಮಾಲ್ ಮೈನರ್ ಇಂಜುರೀಸ್ ಇದ್ರೆ ಏನಾಗಲ್ಲ, ಬಟ್ ಸಿವಿಯರ್ ಡ್ಯಾಮೇಜ್ ಆದಾಗ ಏನಪ್ಪಾ ಅಂದ್ರೆ ಆ ವೆಹಿಕಲ್ ಇನ್ನ ಡೋರ್ ತೆಗಿಬೇಕಾದ್ರೆ ಬಹಳ ಕಷ್ಟ ಪಡ್ಬೇಕಾಗುತ್ತೆ. ಸೊ ಅದೆಷ್ಟು ಈಸಿಯಾಗಿ ಓಪನ್ ಆಗುತ್ತೆ ಆ ಕ್ರೈಟೀರಿಯಾನು ಕೂಡ ಇಲ್ಲೇನಪ್ಪ ಅಂದ್ರೆ ಇಟ್ಟಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ಈ ಕಾರ್ ಕ್ರಾಶ್ ನ ಯಾವ ತರ ಟೆಸ್ಟ್ ಮಾಡ್ತಾರೆ ಅಂದ್ರೆ ಒಂದ್ ಕಾರ್ ಒಳಗೆ ಏನಪ್ಪಾ ಅಂದ್ರೆ ಡಮ್ಮೀಸ್ ಏನ್ ಇರ್ತಾವಲ್ಲ ಅಂದ್ರೆ ಈಗ ಮನುಷ್ಯನ ತರ ಇರುವಂತ ಗೊಂಬೆಗಳನ್ನ ಅದ್ರಲ್ಲಿ ತುಂಬಿ ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಡ್ಯಾಮೇಜ್ ಮಾಡ್ತಾರೆ, ಕ್ರಾಶ್ ಮಾಡ್ತಾರೆ. ಕ್ರಾಶ್ ಎಷ್ಟು ಮಾಡ್ತಾರೆ ಅಂದ್ರೆ 40% ಜಾಸ್ತಿ ಕ್ರಾಶ್ ಅನ್ನ ಮಾಡ್ತಾರೆ. ಸೊ ನೋಡ್ರಿ, ಫಸ್ಟ್ ಏನ್ ಮಾಡ್ತಿದ್ರಪ್ಪ ಅಂದ್ರೆ 56 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಅದನ್ನ ಕ್ರಾಶ್ ಮಾಡ್ತಿದ್ರು. ಈಗ ಏನ್ ಮಾಡ್ತಿದ್ರು ಅದನ್ನ ಜಾಸ್ತಿ ಮಾಡಿ 64 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಕ್ರಾಶ್ ಅನ್ನ ಮಾಡ್ತಾರೆ. ಸೊ ಒಂದ್ಸರಿ ಕೊಲಿಜನ್ಸ್ ಆದ್ಮೇಲೆ ನೆಕ್ಸ್ಟ್ ಏನ್ ಚೆಕ್ ಮಾಡ್ತಾರಪ್ಪ ಅಂದ್ರೆ ಕೊಲಿಜನ್ಸ್ ಎಲ್ಲ ಪ್ರೂರ್ತಿ ಆದ್ಮೇಲೆ ನೆಕ್ಸ್ಟ್ ಅದೇನು ಡಮ್ಮಿ ಪೀಸ್ ಇಟ್ಟಿರ್ತಾರಲ್ಲ ಅಥವಾ ಗೊಂಬೆಗಳು ಇಟ್ಟಿರ್ತಾರಲ್ಲ ಅವ್ನ ತೆಗೆದು ಅದಕ್ಕೇನಾದ್ರೂ ಹಾನಿ
ಸೊ ನೋಡ್ರಿ, ಆ ಇಂಜುರೀಸಿಸ್ ಎಲ್ಲೆಲ್ಲಿ ಆಗಿದೆ ಅನ್ನೋದನ್ನ ಚೆಕ್ ಮಾಡೋದಂದ್ರೆ, ತಲೆಯಲ್ಲಿ ಏನಾದ್ರೂ ಇಂಜುರಿ ಆಗಿದೆ, ಕುತ್ತಿಗೆಲಿ ಇಂಜುರಿ ಆಗಿದೆ, ಅಥವಾ ಎದೆಯಲ್ಲಿ ಏನಾದ್ರೂ ಇಂಜುರಿ ಆಗಿದೆ, ನೀಸ್ ಆಮೇಲೆ ಲೋವರ್ ಲೆಗ್ ಮತ್ತೆ ಫೂಟ್ ಮತ್ತೆ ಆಂಕಲ್ ಏನಾದ್ರೂ ಇಂಜುರೀಸ್ ಆಗಿದೆ ಅನ್ನೋದನ್ನ ಫಸ್ಟ್ ಅವರು ಚೆಕ್ ಮಾಡ್ತಾರೆ. ಯಾಕಂದ್ರೆ ಇಲ್ಲೇ ಏನಾದ್ರೂ ಇಂಜುರೀಸ್ ಆದ್ರೆ ಏನಾಗುತ್ತಪ್ಪ ಅಂದ್ರೆ ಪರ್ಮನೆಂಟ್ ಡ್ಯಾಮೇಜ್ ಆಗುತ್ತೆ. ಹಾಗಾಗಿ ಈ ಸೇಫ್ಟಿ ಸ್ಟ್ಯಾಂಡರ್ಡ್ ನ ಅವರು ಫಾಲೋ ಮಾಡ್ತಿದ್ದಾರೆ. ಜೊತೆಗೆ ನೋಡ್ರಿ, ಆ ಕೊಲಿಜನ್ ಟೈಮ್ ಅಲ್ಲಿ ಎಷ್ಟು ಎಫೆಕ್ಟಿವ್ ಆಗಿ ಪ್ರೊಟೆಕ್ಷನ್ ಕೊಟ್ಟಿದೆ ಯಾವ್ದಪ್ಪ ಅಂದ್ರೆ ಈ NCAP ನಾರ್ಮ್ಸ್ ಇಂದ, ಪ್ರೋಗ್ರಾಮ್ ಇಂದ ಎಷ್ಟು ಕಾರ್ ಎಫೆಕ್ಟಿವ್ ಆಗಿ ಅವರಿಗೆ ಸೇಫ್ಟಿ ಫೀಚರ್ಸ್ ಅನ್ನ ಕೊಟ್ಟಿದೆ ಅನ್ನೋದನ್ನು ಕೂಡ ಅವರು ಚೆಕ್ ಮಾಡ್ತಾರೆ. ಜೊತೆಗೆ ನೋಡ್ರಿ, ದೇರ್ ಮಸ್ಟ್ ನಾಟ್ ಬಿ ಎನಿ ರಿಪ್ ಕಂಪ್ರೆಷನ್ಸ್. ಜೊತೆಗೆ ಏನಪ್ಪ ಅಂದ್ರೆ ರಿಪ್ ಕಂಪ್ರೆಷನ್ ಮತ್ತೆ ನೀ ಇಂಜುರಿನೂ ಕೂಡ ಆಗಿರಬಾರ್ದು ಅಂತ ಅವರು ಹೇಳ್ತಿದ್ದಾರೆ. ಇದಾದ್ಮೇಲೆ ಏನಪ್ಪ ಅಂದ್ರೆ ಪಾರ್ಶಿಯಲಿ ಅಥವಾ ಫುಲ್ಲಿ ಏನಾಗಬೇಕಂದ್ರೆ ಆ ಡೋರ್ ಓಪನ್ ಆಗ್ಬೇಕು, ಅಥವಾ ಆಫ್ಟರ್ ಕೊಲಿಷನ್ ಓಪನ್ ಆಗಂಗೆ ಹೆಲ್ಪ್ ಮಾಡೋಂಗೆ ಮಾಡ್ತಾರೆ. ಈಗೇನಾದ್ರೂ ಡೋರ್ ಓಪನಿಂಗ್ ಆಯ್ತು ಅಂದ್ರೆ ಅದನ್ನ ನೆಗೆಟಿವ್ ಮಾರ್ಕ್ ಮಾಡ್ತಾರೆ, ಬಟ್ ಒಂದ್ಸರಿ ಯಾರಾದ್ರೂ ಬಂದಾಗ ಅದು ಡೋರ್ ಓಪನಿಂಗ್ ಆಗಬೇಕು. ಆ ತರನಾಗ ಏನಪ್ಪ ಅಂದ್ರೆ ಪ್ರೋಗ್ರಾಮ್ಸ್ ಅನ್ನ ಇಡ್ತಾರೆ. ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಏನಪ್ಪ ಅಂದ್ರೆ ಚೈಲ್ಡ್ ರೆಸಿಸ್ಟೆಂಟ್ ಸಿಸ್ಟಮ್. ಇದಕ್ಕೆ ಯಾವ ತರ ಇರ್ತಾರೆ ಅಂದ್ರೆ ಒಂದು ಏರ್ ಬ್ಯಾಗ್ ಸೇಫ್ಟಿ ಇರುತ್ತೆ, ಆಮೇಲೆ ಚೈಲ್ಡ್ ರೆಸಿಸ್ಟೆಂಟ್ ಸಿಸ್ಟಮ್ಸ್ ಏನಿರ್ತವೆ ಅಲ್ಲಿ ಏನಿರ್ತವೆ ಅಂದ್ರೆ ಪೋರ್ಟೇಬಲ್ ಇರುತ್ತೆ. ಅಂದ್ರೆ ಹಿಂದ್ಗಡೆ ಸೀಟಲ್ಲಿ ಆದ್ರೂ ಇಡ್ಬೋದು, ಮುಂದ್ಗಡೆ ಸೀಟಲ್ಲಿ ಆದ್ರೂ ಇಡ್ಬೋದು, ಅಥವಾ ಹಿಂದೆ ಮುಂದೆ ಯಾವ ಸೀಟಲ್ಲಿ ಬೇಕಾದ್ರೂ ಇಡುವಂತದ್ದು ಒಂದು ಚೈಲ್ಡ್ ಪ್ರೊಟೆಕ್ಷನ್ ಸಿಸ್ಟಮ್ ಅನ್ನ ಅವರು ತಯಾರು ಮಾಡ್ತಾರೆ. ಜೊತೆಗೆ ನೋಡ್ರಿ, ಈಗ ಚೈಲ್ಡ್ ಏನಾದ್ರೂ ಫ್ರಂಟ್ ಸೀಟಲ್ಲಿ ಕೂತಿದ್ರೆ ಅಂದ್ರೆ ಮುಂದ್ಗಡೆ ಕೂಡಿಸ್ಕೊಂಡಿದ್ರೆ ಅವಾಗ ಏನಾದ್ರೂ ಕೊಲ್ಯೂಷನ್ ಆದ್ರೆ ಅವಾಗ ಇಮಿಡಿಯೇಟ್ಲಿ ಏನಪ್ಪಾ ಅಂದ್ರೆ ಏರ್ ಬ್ಯಾಗ್ಸ್ ರಿಲೀಸ್ ಆಗದಂಗೆ ಅವ್ರು ನೋಡ್ಕೋಬೇಕು. ಯಾಕಂದ್ರೆ ಏರ್ ಬ್ಯಾಗ್ಸ್ ಏನಾದ್ರೂ ರಿಲೀಸ್ ಆದ್ರೆ ಅದು ಸಂಪೂರ್ಣವಾಗಿ ಚೈಲ್ಡ್ ಅನ್ನ ಬಸ್ಟ್ ಆಗಿ ಕವರ್ ಮಾಡುತ್ತೆ. ಅದಕ್ಕೆ ಏನಪ್ಪಾ ಅಂದ್ರೆ ಹೆಡ್ ಇಂಜುರೀಸ್ ಆಗೋದಾಗ್ಲಿ ಇನ್ನೊಂದಾಗೋದಾಗ್ಲಿ ಇರುತ್ತೆ. ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಮ್ಯಾನ್ಯುವಲ್ ಆಗಿ ಸ್ವಿಚ್ ಆಫ್ ಮಾಡುವಂತ ಟೆಕ್ನಾಲಜೀಸ್ ನೀವು ಇನ್ವೆಂಟ್ ಮಾಡ್ರಿ, ಇನ್ ಕೇಸ್ ಆ ಚೈಲ್ಡ್ ಏನಾದ್ರೂ ಏನಪ್ಪಾ ಅಂದ್ರೆ ಮಗು ಏನಾದ್ರೆ ಮುಂದ್ಗಡೆ ಸೀಟಲ್ಲಿ ಕೂತಿದ್ರೆ ಅಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಹೈಯರ್ ರೇಟಿಂಗ್ಸ್ ಯಾವ್ದು ಕೊಡ್ತಾರಪ್ಪ ಅಂದ್ರೆ ಯಾವ ವೆಹಿಕಲ್ ಪರ್ಮನೆಂಟ್ ವಾರ್ನಿಂಗ್ ಲೇಬಲ್ ಇಟ್ಟಿರ್ತಾರಲ್ಲ ಆ ವೆಹಿಕಲ್ಸ್ಗೆ ಹೈಯರ್ ರೇಟಿಂಗ್ಸ್ ಅನ್ನ ಕೊಡ್ತಾರೆ. ಸೊ ಅಂತ ಕಾರಿಗೆ ಏನಪ್ಪ ಅಂದ್ರೆ ಜಾಸ್ತಿ ರೇಟಿಂಗ್ಸ್ ಅನ್ನ ಕೊಡ್ತಾರೆ. ಇದ್ರ ಜೊತೆಗೆ ನೋಡ್ರಿ, ಈ ಇದೇನು ಭಾರತ್ NCAP ಪ್ರೋಗ್ರಾಮ್ ಇದೆಯಲ್ಲ, ಇದರಿಂದ ಏನೇನು ಇಂಪ್ಲಿಮೆಂಟ್ ಆಗುತ್ತೆ ಅಂದ್ರೆ ಆಟೋಮೊಬೈಲ್ ಇಂಡಸ್ಟ್ರಿ ಯಾವ ತರ ಬೂಸ್ಟ್ ಆಗುತ್ತೆ ಅಂದ್ರೆ, ಸೊ ನೋಡ್ರಿ ನಮ್ಮ ನಿತಿನ್ ಗಡ್ಕರಿ ಅವ್ರು ಏನ್ ಹೇಳಿದ್ರು ಅಂದ್ರೆ 2025 ಹೊತ್ತಿಗೆ ಏನಪ್ಪಾ ಅಂದ್ರೆ 50% ರೋಡ್ ಆಕ್ಸಿಡೆಂಟ್ ಏನಾಗ್ತಿದೆಯಲ್ಲ ಅದ್ರೊಳಗೆ ಏನಪ್ಪಾ ಅಂದ್ರೆ ಈ ಇಂಜುರೀಸ್ ಇರಲಿ ಅಥವಾ ಡೆತ್ಸ್ ಆಗೋದಿರಲಿ ಅದನ್ನ ಕಮ್ಮಿ ಮಾಡೋದಂತ ಒಂದು ಕಮಿಟ್ಮೆಂಟ್ ಅನ್ನ ಇಟ್ಕೊಂಡಿದ್ದಾರೆ. ಜೊತೆಗೆ ನೋಡ್ರಿ, ಕೆಲವೊಂದಿಷ್ಟು ಕಂಟ್ರೀಸ್ ಏನ್ ಮಾಡ್ತಾವಪ್ಪ ಅಂದ್ರೆ ಯಾವ್ದ ವೆಹಿಕಲ್ ಅನ್ನ ಅವರು ಇಂಪೋರ್ಟ್ ಮಾಡ್ಕೋತಾರೆ ಅಂದ್ರೆ ಯಾವ್ದ್ರಲ್ಲಿ ಜಾಸ್ತಿ ಸ್ಟ್ಯಾಂಡರ್ಡ್ ಫೀಚರ್ ಇರುತ್ತಲ್ಲ ಆ ತರದ ವೆಹಿಕಲ್ಸ್ ಅವರು ಇಂಪೋರ್ಟ್ ಮಾಡ್ಕೋತಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ನಾರ್ದರ್ನ್ ಅಮೆರಿಕನ್ ಕಂಟ್ರೀಸ್ ಇರ್ಬೋದು ಅಥವಾ ಯುರೋಪಿಯನ್ ಯೂನಿಯನ್ ಕಂಟ್ರೀಸ್ ಇರ್ಬೋದು, ಅವ್ರೇನ್ ಮಾಡ್ತಾರೆ ಅಂದ್ರೆ ಜಾಸ್ತಿ ಯಾವ್ದಕ್ಕೆ ಒತ್ತು ಕೊಡ್ತಾರಪ್ಪ ಅಂದ್ರೆ ಸೇಫ್ಟಿ ಫೀಚರ್ಸ್ ಗೆ ಜಾಸ್ತಿ ಒತ್ತು ಕೊಡ್ತಾರೆ. ಹಾಗಾಗಿ ನಮ್ಮ ಇಂಡಿಯನ್ ವೆಹಿಕಲ್ಸ್ ಏನಾದ್ರೂ ಏನಪ್ಪಾ ಅಂದ್ರೆ ಸೇಫ್ಟಿ ಫೀಚರ್ಸ್ ನ ತುಂಬಾ ಚೆನ್ನಾಗಿ ಕೊಟ್ರೆ ಆ ಮಾರ್ಕೆಟ್ ಅನ್ನು ಕೂಡ ನಾವೇನಂದ್ರೆ ಕ್ಯಾಪ್ಚರ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಈ NCAP ಪ್ರೋಗ್ರಾಮ್ ಇಂಪ್ಲಿಮೆಂಟ್ ಆದ್ರೆ ಯಾವ ವೆಹಿಕಲ್ ಮೇಲೆ ಟೆಸ್ಟ್ ಮಾಡ್ತಾರಂದ್ರೆ, ಸೊ ನೋಡ್ರಿ M1 ಕ್ಯಾಟಗರಿ ವೆಹಿಕಲ್ಸ್ ಮೇಲೆ ಇದನ್ನ ಟೆಸ್ಟ್ ಮಾಡ್ತಾರೆ. ಸೊ M1 ಕ್ಯಾಟಗರಿ ವೆಹಿಕಲ್ಸ್ ಅಂತ ಏನಪ್ಪಾ ಅಂದ್ರೆ 8 ಸಿಟಿಂಗ್ ಕೆಪಾಸಿಟಿ ಪ್ಯಾಸೆಂಜರ್ ಇರುತ್ತಲ್ಲ, ಅಂದ್ರೆ ಒಂದು ವೆಹಿಕಲ್ ಅಲ್ಲಿ 8 ಜನ ಕೂಡುವಂತ ಕೆಪಾಸಿಟಿ ಇರುತ್ತಲ್ಲ ಅಂತ ವೆಹಿಕಲ್ಸ್ ಗೆ ನಾವ್ ಏನಂತ ಕರಿತೀವಿ ಅಂದ್ರೆ M1 ವೆಹಿಕಲ್ಸ್ ಅಂತ ಕರಿತೀವಿ. 8 ಸೀಟ್ಸ್ ಮತ್ತೆ 8ಕ್ಕಿಂತ ಜಾಸ್ತಿ ಇರುವಂತ ಸೀಟ್ಸ್ ಗೆ M1 ವೆಹಿಕಲ್ ಅಂತ ಕರಿತೀವಿ. ಅಂತದ್ರ ಮೇಲೆ ಇದನ್ನ ಫಸ್ಟ್ ಟೆಸ್ಟ್ ಮಾಡ್ತಾರೆ. ಸೊ ಅದು ಎಷ್ಟು ವೇಟ್ ಆಗಬಾರ್ದಪ್ಪ ಅಂದ್ರೆ ಎಲ್ಲ ಕೂಡಿ 3.5 tons ಆಗಬಾರ್ದು ಅಂತ ಹೇಳ್ತಿದ್ದಾರೆ. ಸೊ ಇದೆಲ್ಲ ಸ್ಟ್ಯಾಂಡರ್ಡೈಸೇಷನ್ ಮಾಡಿ ಟೆಸ್ಟ್ ಮಾಡಿದ್ಮೇಲೆ ಒಂದ್ಸರಿ NCAP ರೆಡಿ ಆಯ್ತು ಅಂದ್ರೆ ಅದನ್ನೇನಪ್ಪ ಅಂದ್ರೆ ನಮ್ಮ ಗ್ಲೋಬಲಿ ಏನ್ ಮಾರ್ಕೆಟ್ ಇದೆಯಲ್ಲ ಅದನ್ನ ಕೂಡ ಕ್ಯಾಪ್ಚರ್ ಮಾಡಬಹುದು. ಜೊತೆಗೆ ಏನಪ್ಪ ಅಂದ್ರೆ ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಇದೆಯಲ್ಲ ಅದನ್ನೇನ್ ಮಾಡ್ಬೋದಪ್ಪ ಅಂದ್ರೆ ಆತ್ಮನಿರ್ಭರ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ನಮ್ಮ ನೆಕ್ಸ್ಟ್ ಎಡಿಟೋರಿಯಲ್ ಏನಿದೆಯಪ್ಪ ಅಂದ್ರೆ, ಸೊ ನೆಕ್ಸ್ಟ್ ಎಡಿಟೋರಿಯಲ್ ಬಂದು ಟರ್ಬುಲೆನ್ಸ್ ಇನ್ ದ ಏರ್. ಇದು ನೋಡ್ರಿ ಸ್ಪೈಸ್ ಜೆಟ್ ಗೆ ಏನ್ ರೀಸೆಂಟ್ ಆಕ್ಸಿಡೆಂಟ್ಸ್ ಆಗ್ತಿದ್ದಲ್ಲ ಅದ್ರ ಬಗ್ಗೆ ಡಿಸ್ಕಷನ್ ಅನ್ನು ಮಾಡ್ತಿದ್ದಾರೆ. ಸೊ ನಾವಿಲ್ಲಿ ಸ್ಪೈಸ್ ಜೆಟ್ ಅನಲೈಸ್ ಮಾಡೋದಕ್ಕಿಂತ ನಮ್ಮ ಎಕ್ಸಾಮಿನೇಷನ್ ಏನ್ ಇಂಪಾರ್ಟೆಂಟ್ ಇದೆ, DGCA ಗೈಡ್ಲೈನ್ಸ್ ಏನಿದೆ ಅದ್ರ ಬಗ್ಗೆ ಮಾತ್ರ ಡಿಸ್ಕಷನ್ ಅನ್ನ ಮಾಡೋಣ. ಸೊ ನೋಡ್ರಿ, ಫಸ್ಟ್ ಏನ್ ಹೇಳ್ತಾರೆ ಅಂದ್ರೆ ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಇದ್ರಲ್ಲ, ಅವ್ರೇನ್ ಮಾಡಿದ್ರಪ್ಪ ಅಂದ್ರೆ ವೆನಸ್ಡೇ ಒಂದು ಸೋಕಾಸ್ಟ್ ನೋಟಿಸ್ ಅನ್ನ ಕಳಿಸಿದ್ರೆ ಏನಪ್ಪ ಅಂದ್ರೆ ಏನ್ ಏರ್ ಇನ್ಸಿಡೆಂಟ್ಸ್ ಆಗಿದ್ದಿಲ್ಲ ಅದ್ರ ಬಗ್ಗೆ ನೀವು ಡೀಟೇಲ್ ಎಕ್ಸ್ಪ್ಲನೇಷನ್ ಕೊಡ್ರಿ, ಮತ್ತೆ ಏನ್ ನಿಮ್ ಸೇಫ್ಟಿ ರೆಗ್ಯುಲೇಷನ್ಸ್ ಇದೆ ಅದನ್ನ ಕ್ಲಿಯರ್ ಆಗಿ ಹೇಳ್ರಿ. ಯಾಕಂದ್ರೆ ನಿಮ್ಮ ಸೇಫ್ಟಿ ರೆಗ್ಯುಲೇಷನ್ಸ್ ಇದೆ, ಪೂವರ್ ಇಂಟರ್ನಲ್ ಸೇಫ್ಟಿ ಇದೆ, ಅಂದ್ರೆ ನೀವು ಕರೆಕ್ಟ್ ಆಗಿ ಅದನ್ನ ನೋಡ್ತಾ ಇಲ್ಲ ಅಂತ ಅವರು ಹೇಳಿದ್ದಾರೆ. ಯಾಕೆ ನೀವು ಕರೆಕ್ಟ್ ಆಗಿ ನೋಡ್ತಾ ಇಲ್ಲ ಅಂದ್ರೆ ನಿಮ್ಮ ಫೈನಾನ್ಶಿಯಲ್ ಕಂಡೀಷನ್ ಏನಿದೆ ತುಂಬಾ ಕೆಟ್ಟದಾಗಿದೆ ಅಂತ ಅವರು ಅದರೊಳಗೆ ರಿಪೋರ್ಟ್ ಅಲ್ಲಿ ಸಲ್ಲಿಸಿದ್ದಾರೆ. ಹಾಗಾದ್ರೆ ಏನು DGCA ಹೇಳಿದ್ದಾರೆ ಶೋಕಾಸ್ಟ್ ನೋಟಿಸ್ ಅಲ್ಲಿ ಅಂದ್ರೆ, ಸೊ ನೋಡ್ರಿ ಏರ್ಲೈನ್ ಏನ್ ಮಾಡಿದೆಪ್ಪ ಅಂದ್ರೆ ಸೇಫ್ ಎಫಿಷಿಯಂಟ್ ಮತ್ತೆ ರಿಲಯಬಲ್ ಏರ್ ಸರ್ವಿಸ್ ಅನ್ನ ಕೊಡ್ತಿಲ್ಲ. ಸೊ ನೋಡ್ರಿ ಸೇಫ್ ಎಫಿಷಿಯಂಟ್ ಮತ್ತೆ ರಿಲಯಬಲ್ ಏರ್ ಸರ್ವಿಸ್ ಏನ್ ಕೊಡ್ಬೇಕಿತ್ತಲ್ಲ ಅದನ್ನ ಕೊಡ್ತಿಲ್ಲ. ಜೊತೆಗೆ ಸಿನ್ಸ್ ಏಪ್ರಿಲ್ ಇಂದ ಏನಪ್ಪಾ ಅಂದ್ರೆ ಸೆವೆರಲ್ ಲೊಕೇಶನ್ಸ್ ಒಳಗೆ ಏರ್ಲೈನ್ ಏನ್ ಮಾಡಿದೆ ಅಂದ್ರೆ
ಎರಡ್ ತರನಾಗಿ ಕೆಲಸಗಳನ್ನ ಮಾಡಿದೆ ಅಥವಾ ಎರಡ್ ತರನಾದಂತ ವೇಯನ್ನ ಹುಡ್ಕೊಂಡಿದೆ. ಒಂದೇನಪ್ಪ ಅಂದ್ರೆ ಅವ್ರೇನ್ ಜರ್ನಿ ಸ್ಟಾರ್ಟ್ ಮಾಡಿರ್ತಾರಲ್ಲ ಅದನ್ನೇನ್ ಮಾಡೋದಂದ್ರೆ ಕಟ್ ಶಾರ್ಟ್ ಮಾಡೋದಂದ್ರೆ ಅರ್ಧಕ್ಕೆ ನಿಲ್ಸೋದು ಅಥವಾ ಟರ್ನ್ ಬ್ಯಾಕ್ ಮಾಡೋದು. ಒರಿಜಿನಲ್ ಡೆಸ್ಟಿನೇಷನ್ ಒರಿಜಿನಲ್ ಲ್ಯಾಂಡ್ ಏನಿರುತ್ತಲ್ಲ ಅಥವಾ ಒರಿಜಿನಲ್ ಟೇಕ್ಅಪ್ ಎಲ್ಲಾಗಿರುತ್ತಲ್ಲ ಆ ಏರ್ಪೋರ್ಟ್ಗೆ ಏನ್ ಮಾಡೋದಂದ್ರೆ ವಾಪಸ್ ಬರೋದು. ಈ ತರದ ಕೇಸಸ್ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ. ಇದಕ್ಕೆಲ್ಲ ಕಾರಣ ಏನಪ್ಪ ಅಂದ್ರೆ ನಿಮ್ಮ ಸೇಫ್ಟಿ ಮಾರ್ಜಿನ್ಸ್ ಏನಿದೆ ತುಂಬಾ ಡಿಗ್ರೇಡ್ ಆಗಿದೆ ಅಂತ ಹೇಳ್ತಿದ್ದಾರೆ. ಆಮೇಲೆ ಇಂಟರ್ನಲ್ ಸೇಫ್ಟಿ ನೋಡೋದಾದ್ರೆ ನಿಮ್ಮ ಇಂಟರ್ನಲ್ ಸೇಫ್ಟಿ ಇದೆಲ್ಲ ತುಂಬಾ ಕಳಪೆ ಆಗಿದೆ ಅಂತ ಹೇಳ್ತಿದ್ದಾರೆ. ಮೇಂಟೆನೆನ್ಸ್ ಅನ್ನ ನೀವು ಇನ್ಅಡಿಕ್ಯುಟ್ ಆಗಿ ಮಾಡಿದ್ದೀರಾ. ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ನಿಮ್ಗೆ ಏನ್ ಸ್ಪೇರ್ ಸ್ಪಾಟ್ ಸಿಗ್ಬೇಕಿತ್ತಲ್ಲ ಅದು ಸ್ಪೇರ್ ಸ್ಪಾಟ್ಸ್ ಅಡಿಕ್ಯುಟ್ ಆಗಿ ಸಿಗ್ತಿಲ್ಲ. ಯಾಕೆ ಅಡಿಕ್ಯುಟ್ ಆಗಿ ಸಿಗ್ತಿಲ್ಲ ಅಂದ್ರೆ ನೀವೇನು ಸ್ಪೇರ್ ಸ್ಪಾಟ್ಸ್ ಅನ್ನ ಈ ಮ್ಯಾನುಫ್ಯಾಕ್ಚರ್ ಇಂದ ಅಥವಾ ಖರೀದಿದಾರರಿಂದ ಖರೀದಿ ಮಾಡ್ತಿದ್ರಲ್ಲ ಅವ್ರಿಗೆ ನೀವು ಕರೆಕ್ಟ್ ಆಗಿ ಪೇಮೆಂಟ್ ಮಾಡಿಲ್ಲ. ಈಗ ನಿಮ್ಮ ಸ್ಪೇರ್ ಸ್ಪಾಟ್ಸ್ ಏನಿದೆ ಅಂದ್ರೆ ಕ್ಯಾಶ್ ಅಂಡ್ ಕ್ಯಾರಿ ಬೇಸಿಸ್ ಮೇಲೆ ಇದೆ. ಅಂದ್ರೆ ಇನ್ ಕೇಸ್ ನೀವು ಕ್ಯಾಶ್ ಹಾಕಿದ್ರೆ ಮಾತ್ರ ಕ್ಯಾರಿ ಆಗುತ್ತೆ, ಇಲ್ಲಾಂದ್ರೆ ಕ್ಯಾರಿ ಆಗಲ್ಲ ಅಂತ ಹೇಳ್ತಿದ್ದಾರೆ. ಸೊ ಇದಿಷ್ಟೇನಪ್ಪ ಅಂದ್ರೆ ನೋಟಿಸ್ ಅಲ್ಲಿ ಇರೋದು. ಬಟ್ ನಾವ್ ಯಾವ ತರ ಡಿಸಿಸಿಎ ಇದನ್ನ ಕ್ಲಾಸಿಫಿಕೇಶನ್ ಮಾಡುತ್ತೆ ಅಂತ ನೋಡೋಣ. ಸೊ ನೋಡ್ರಿ, ಹೆಂಗೆ ಒಂದು ಇನ್ಸಿಡೆಂಟ್ಸ್ ನ ಆಕ್ಸಿಡೆಂಟ್ ಮತ್ತೆ ಇನ್ಸಿಡೆಂಟ್ಸ್ ಮತ್ತೆ ಆಕ್ಸಿಡೆಂಟ್ಸ್ ಅಂತ ಕ್ಲಾಸಿಫೈ ಮಾಡ್ತಾರಂದ್ರೆ ದ ಏರ್ಕ್ರಾಫ್ಟ್ ಇನ್ವೆಸ್ಟಿಗೇಷನ್ ಆಫ್ ಆಕ್ಸಿಡೆಂಟ್ಸ್ ಅಂಡ್ ಇನ್ಸಿಡೆಂಟ್ಸ್ ರೂಲ್ಸ್ 2007 ಏನ್ ಹೇಳುತ್ತಂದ್ರೆ ಮೂರ್ ತರನಾಗಿ ಅವ್ರ ಇನ್ಸಿಡೆಂಟ್ಸ್ ನ ಒಂದು ಘಟನೆಯನ್ನ ಕ್ಲಾಸಿಫೈ ಮಾಡ್ತಾರೆ. ಫಸ್ಟ್ ಒಂದು ಆಕ್ಸಿಡೆಂಟ್ ಅಂತ ಕ್ಲಾಸಿಫೈ ಮಾಡಿದ್ರೆ ಇನ್ನೊಂದ್ ಏನಂತ ಕ್ಲಾಸಿಫೈ ಮಾಡ್ತಾರಪ್ಪ ಅಂದ್ರೆ ಸೀರಿಯಸ್ ಇನ್ಸಿಡೆಂಟ್ಸ್ ಅಂತ ಕ್ಲಾಸಿಫೈ ಮಾಡ್ತಾರೆ, ಮತ್ತೊಂದನ್ನ ಇನ್ಸಿಡೆಂಟ್ಸ್ ಅಂತ ಕ್ಲಾಸಿಫೈ ಮಾಡ್ತಾರೆ. ಸೊ ಹಾಗಾದ್ರೆ ಆಕ್ಸಿಡೆಂಟ್ ಅಂದ್ರೆ ಏನು, ಸೀರಿಯಸ್ ಇನ್ಸಿಡೆಂಟ್ ಅಂದ್ರೆ ಏನು, ಮತ್ತೆ ಇನ್ಸಿಡೆಂಟ್ ಅಂದ್ರೆ ಏನು ನೋಡ್ರಿ. ಆಕ್ಸಿಡೆಂಟ್ ಅಂದ್ರೆ ಏನಪ್ಪಾ ಅಂದ್ರೆ ಒಂದು ಘಟನೆ, ಅದರೊಳಗೆ ಏನಪ್ಪಾ ಅಂದ್ರೆ ಪ್ಯಾಸೆಂಜರ್ ಕಂಪ್ಲೀಟ್ ಆಗಿ ಅಥವಾ ಸೀರಿಯಸ್ ಆಗಿ ಇಂಜುರಿ ಆಗಬೇಕು, ಅಥವಾ ಅವ್ರಿಗೆ ಏನಪ್ಪಾ ಅಂದ್ರೆ ಕೈಯೋ ಕಾಲು ಅಥವಾ ಸೀರಿಯಸ್ ಆಗಿ ಇಂಜುರಿ ಆಗಬೇಕು. ಜೊತೆಗೆ ಇನ್ನೊಂದ್ ಏನಪ್ಪಾ ಅಂದ್ರೆ ಏರ್ಕ್ರಾಫ್ಟ್ ಅಲ್ಲಿ ಏನಾದ್ರೂ ಸ್ಟ್ರಕ್ಚರಲ್ ಡ್ಯಾಮೇಜ್ ಆಗಬೇಕು ಅಥವಾ ಏರ್ಕ್ರಾಫ್ಟ್ ಮಿಸ್ಸಿಂಗ್ ಆಗಬೇಕು. ಆ ತರದಕ್ಕೆ ಏನಪ್ಪಾ ಅಂದ್ರೆ ಅಥವಾ ಅದು ಇನ್ಆಕ್ಸೆಸಬಲ್ ಆಗಬೇಕು ಅಂದ್ರೆ ಅವ್ರ ಅಕ್ಸೆಸ್ಮೆಂಟ್ ಗೆ ಸಿಗಬಾರ್ದು. ಇಂಥ ಕೇಸ್ ಅಲ್ಲಿ ಮಾತ್ರ ಏನಪ್ಪಾ ಅಂದ್ರೆ ಆಕ್ಸಿಡೆಂಟ್ ಅಂತ ಕರೀತಾರೆ. ಹಾಗಾದ್ರೆ ಎಲ್ಲಾ ಫಿಸಿಕಲ್ ಡ್ಯಾಮೇಜ್ ಏನಪ್ಪಾ ಅಂದ್ರೆ ಆಕ್ಸಿಡೆಂಟ್ಸ್ ಅಂತ ಕರೆಯಲ್ಲ. ಯಾವ್ಯಾವ ಕೇಸಸ್ ಅಲ್ಲಿ ಅವರು ಆಕ್ಸಿಡೆಂಟ್ ಅಂತ ಕರೀತಾರೆ ಅಂದ್ರೆ, ಸೊ ನೋಡ್ರಿ ಅದಕ್ಕೂ ಕೂಡ ಏನಪ್ಪಾ ಅಂದ್ರೆ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ. ಸೊ ನೋಡ್ರಿ ಯಾವಾಗ ಯಾವಾಗೆಲ್ಲ ಆಕ್ಸಿಡೆಂಟ್ ಅಂತ ಕರೀತಾರಂದ್ರೆ ಯಾವಾಗಾದ್ರೂ ಒಂದ್ ಇಂಜಿನ್ ಫೇಲ್ ಆದಾಗ ಅಥವಾ ಪ್ರೊಫೈಲರ್ಸ್ ಗೆ ಏನಾದ್ರೂ ಡ್ಯಾಮೇಜ್ ಆದಾಗ, ವಿಂಗ್ ಟಿಪ್ಸ್ ಗೆ ಡ್ಯಾಮೇಜ್ ಆದಾಗ, ಆಂಟೆನೇಸ್ ವರ್ಕ್ ಆಗದಿದ್ರೆ, ರೋಪ್ಸ್ ವರ್ಕ್ ಆಗ್ತಿದ್ರೆ, ವೇನ್ಸ್ ಟೈರ್ಸ್ ಮತ್ತೆ ಬ್ರೇಕ್ಸ್ ಗೆ ಏನಾದ್ರೂ ಡ್ಯಾಮೇಜ್ ಆದ್ರೆ, ವೀಲ್ಸ್ ಪ್ಯಾನೆಲ್ಸ್ ಮತ್ತೆ ಲ್ಯಾಂಡಿಂಗ್ ಡೋರ್ಸ್ ಗೆ ಏನಾದ್ರೂ ಡ್ಯಾಮೇಜ್ ಆದ್ರೆ ಅಥವಾ ಅವು ವರ್ಕ್ ಆಗ್ತಿದ್ರೆ, ವಿಂಡ್ ಸ್ಕ್ರೀನ್ಸ್ ಗೆ ಮತ್ತೆ ಏರ್ಕ್ರಾಫ್ಟ್ ಸ್ಕಿನ್ ಅಥವಾ ಮೈನರ್ ಡ್ಯಾಮೇಜಸ್ ಆದ್ರೆ ಇಂಥದಕ್ಕೆ ಏನಂತ ಕರೀತಾರೆ ಅಂದ್ರೆ ಆಕ್ಸಿಡೆಂಟ್ಸ್ ಅಂತ ಕರೀತಾರೆ. ಆಮೇಲೆ ಮೇನ್ ರೂಟ್ ಬ್ಲಾಡರಿಗೆ ಮತ್ತೆ ಟೇಲ್ ರೂಟ್ ಬ್ಲಾಡರಿಗೆ, ಲ್ಯಾಂಡಿಂಗ್ ಗೇರ್ ಗೆ ಮತ್ತೆ ಹೇಲ್ ಮತ್ತೆ ಬರ್ಡ್ ಸ್ಟ್ರೈಕ್ಸ್ ಗೆ, ಈ ತರದ ಏನಾದ್ರೂ ಆದ್ರೆ ಅದನ್ನ ಏನಂತ ಕರೀತಾರೆ ಅಂದ್ರೆ ಆಕ್ಸಿಡೆಂಟ್ ಅಂತ ಕರೀತಾರೆ. ಸೊ ನೋಡ್ರಿ ಬರ್ಡ್ ಸ್ಟ್ರೈಕ್ಸ್ ಇದೆಲ್ಲ ಇದೇನಪ್ಪ ಅಂದ್ರೆ ಯಾವುದೇ ತರನಾಗಿ ಆಕ್ಸಿಡೆಂಟ್ ಅಂತ ಕರೆಯಲ್ಲ, ಇದನ್ನೇನಪ್ಪ ಅಂದ್ರೆ ಸೀರಿಯಸ್ ಇನ್ಸಿಡೆಂಟ್ ಅಂತ ಕರೀತಾರೆ. ಯಾಕಂದ್ರೆ ಬರ್ಡ್ ಸ್ಟ್ರೈಕ್ಸ್ ಇರುತ್ತಲ್ಲ ಅದು ಯಾರದೇ ಕೈಯಲ್ಲಿ ಇರಲ್ಲ, ಯಾವ್ದಾದ್ರೂ ಹಕ್ಕಿ ಬಂದು ಯಾವ್ದಕ್ಕಾದ್ರೂ ಹೊಡಿಬಹುದು. ಇಟ್ಸ್ ಅನ್ಯಾಚುರಲ್ ಫಿನಾಮಿನಾ ಅಂತ ನಾವು ಹೇಳ್ಬೋದು. ಹಾಗಾದ್ರೆ ಈಗ ಸೊ ನೋಡ್ರಿ ನಾವು ಇಲ್ಲಿವರೆಗೂ ಏನಪ್ಪ ಅಂದ್ರೆ ಆಕ್ಸಿಡೆಂಟ್ ಬಗ್ಗೆ ನೋಡಿದ್ವಿ. ಸೀರಿಯಸ್ ಇನ್ಸಿಡೆಂಟ್ ಅಂದ್ರೆ ಏನಪ್ಪ ಅಂದ್ರೆ ಈಗ ಆಕ್ಸಿಡೆಂಟ್ ಆಗುವ ಪ್ರಾಬಿಲಿಟಿ ಜಾಸ್ತಿ ಇದ್ರೆ ಅಂತದಕ್ಕೆ ಏನಂತ ಕರೀತಾರೆ ಅಂದ್ರೆ ಸೀರಿಯಸ್ ಇನ್ಸಿಡೆಂಟ್ ಅಂತ ಕರೀತಾರೆ. ಇನ್ಸಿಡೆಂಟ್ ಅಂದ್ರೆ ಏನಪ್ಪ ಅಂದ್ರೆ ಅದು ಏನಾದ್ರೂ ಸೇಫ್ಟಿ ಫ್ಲೈಟ್ ಸೇಫ್ಟಿಗೆ ಏನಾದ್ರೂ ಎಫೆಕ್ಟ್ ಆಗ್ತಿದ್ರೆ ಅಂತದಕ್ಕೆ ಏನಂತ ಕರೀತಾರೆ ಅಂದ್ರೆ ಇನ್ಸಿಡೆಂಟ್ಸ್ ಅಂತ ಕರೀತಾರೆ. ಹಾಗಾದ್ರೆ ಆಕ್ಸಿಡೆಂಟ್ ಅಂದ್ರೆ ಏನು, ಸೀರಿಯಸ್ ಇನ್ಸಿಡೆಂಟ್ ಅಂದ್ರೆ ಏನು, ಇನ್ಸಿಡೆಂಟ್ ಅಂದ್ರೆ ಏನಂದ್ರೆ ನಿಮ್ಗೆ ಗುರ್ತಾಯ್ತು. ಹಾಗಾದ್ರೆ ನೋಡ್ರಿ ಡಿಜಿಸಿಎಲ್ ಸ್ಪೋಕ್ಸ್ ಪರ್ಸನ್ ಒಬ್ರು ಏನ್ ಹೇಳ್ತಾರೆ ಅಂದ್ರೆ ಪ್ರತಿದಿನ ಏನಪ್ಪ ಅಂದ್ರೆ 30 ಇನ್ಸಿಡೆಂಟ್ಸ್ ಆಗುತ್ತೆ. ಅಂದ್ರೆ ಏನು ಸೇಫ್ಟಿ ಫೀಚರ್ ಇರುತ್ತಲ್ಲ ಅದಕ್ಕೆ ಡ್ಯಾಮೇಜ್ ಆಗುವಂತ 30 ಕೇಸಸ್ ಡೈಲಿ ನಡೀತಿರುತ್ತೆ ಅಂತ ಹೇಳ್ತಿರ್ತಾರೆ. ಅದ್ರೊಳಗೆ ಏನೇನ್ ಇರ್ಬೋದಪ್ಪ ಅಂದ್ರೆ ಮಿಸ್ಡ್ ಅಪ್ರೋಚನ್ಸ್ ಇರ್ಬೋದು, ಡೈವರ್ಷನ್ ಇರ್ಬೋದು, ಮೆಡಿಕಲ್ ಎಮರ್ಜೆನ್ಸಿಸ್ ಇರ್ಬೋದು, ವೆದರ್ ಇರ್ಬೋದು, ಬರ್ಡ್ ಸಿಟ್ ಇರ್ಬೋದು, ರನ್ವೇ ಇನ್ಕರ್ಜೆನ್ಸ್ ಇರ್ಬೋದು, ಅಥವಾ ಎಟಿಸಿ ಡಿವರ್ನ್ ಅಕೊರೆನ್ಸ್ ಇರುತ್ತಲ್ಲ. ಇದರಿಂದ ಏನಪ್ಪ ಅಂದ್ರೆ ಈ ತರದ 30 ಇನ್ಸಿಡೆಂಟ್ಸ್ ಎವ್ರಿ ಡೇ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇದ್ರೊಳಗೆ ಏನಪ್ಪ ಅಂದ್ರೆ ಯಾವುದೇ ತರನಾದಂತ ಇಂಪ್ಲಿಕೇಶನ್ಸ್ ಇರಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಇಲ್ಲೊಂದು ಕೀ ಪಾಯಿಂಟ್ ಏನಪ್ಪಾ ಅಂದ್ರೆ ಯಾವುದೇ ಏರ್ಲೈನ್ಸ್ ಇರಲಿ ಅವ್ರ ಏನಂದ್ರೆ ಸೀರಿಯಸ್ ಇನ್ಸಿಡೆಂಟ್ ಅಂತ ಹೇಳ್ತಾರೆ. ಯಾವುದೇ ಕಾರಣಕ್ಕೆ ಏನಪ್ಪಾ ಅಂದ್ರೆ ಅವರು ಆಕ್ಸಿಡೆಂಟ್ ಅಂತ ಹೇಳಲ್ಲ, ಜಸ್ಟ್ ಸೀರಿಯಸ್ ಇನ್ಸಿಡೆಂಟ್ ಅಂತ ಹೇಳ್ತಾರೆ. ಈ ಸೀರಿಯಸ್ ಇನ್ಸಿಡೆಂಟ್ ಅಂತ ಹೇಳಕ್ಕೆ ಕಾರಣ ಏನಪ್ಪಾ ಅಂದ್ರೆ ಅವರೇನ್ ಇನ್ಸೂರೆನ್ಸ್ ತುಂಬಿರ್ತಾರಲ್ಲ ಅದನ್ನ ಕ್ಲೇಮ್ ಮಾಡಕ್ ಏನಪ್ಪಾ ಅಂದ್ರೆ ಸೀರಿಯಸ್ ಇನ್ಸಿಡೆಂಟ್ಸ್ ಅಲ್ಲಿ ಮಾತ್ರ ಅವರು ಅದನ್ನ ಕ್ಲೇಮ್ ಮಾಡಬಹುದು, ಆಕ್ಸಿಡೆಂಟ್ ಅಲ್ಲಿ ಕ್ಲೇಮ್ ಮಾಡಕ್ಕಾಗಲ್ಲ. ಹಾಗಾಗಿ ಈ ಆಕ್ಸಿಡೆಂಟ್ಸ್ ರಿಪೋರ್ಟ್ಸ್ ಏನಿದೆಯಲ್ಲ ಅಂದ್ರೆ ಆಕ್ಸಿಡೆಂಟ್ಸ್ ಆಗಿದ್ದ ರಿಪೋರ್ಟಿಂಗ್ ಮಾಡೋದು ಅದು ಕೂಡ ಕಮ್ಮಿ ಇರುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಹಾಗಾದ್ರೆ ಡಿಜಿಸಿಎ ಏನ್ ಮಾಡಬಹುದಪ್ಪ ಅಂದ್ರೆ ಅವ್ರಿಗೆ ಫೈನ್ ಹಾಕ್ಬಹುದು. ಅವ್ರಿಗೆ ಏರ್ಕ್ರಾಫ್ಟ್ ರೂಲ್ 1937 ಅಲ್ಲಿ ಏನಂದ್ರೆ ಎಂಪವರ್ ಮಾಡಿದರೆ ಅವ್ರು ಎಷ್ಟರವರೆಗೂ ಫೈನ್ ಹಾಕ್ಬಹುದು ಅಂದ್ರೆ 1 ಕೋಟಿವರೆಗೂ ಅವ್ರ ಏನಂದ್ರೆ ಫೈನ್ ಅನ್ನ ಹಾಕ್ಬಹುದು ಅಂತ
ಹೇಳಿದ್ದಾರೆ. ಜೊತೆಗೆ ನೋಡ್ರಿ ಇಲ್ಲೇನ್ ಹೇಳ್ತಿದ್ರು ಅಂದ್ರೆ ಈ ತರದ ಇನ್ಸಿಡೆಂಟ್ ಏನಾಗ್ತಿದೆಯಲ್ಲ ಏರ್ಕ್ರಾಫ್ಟ್ ಅಲ್ಲಿ, ಇದು ಫಸ್ಟ್ ಟೈಮ್ ಏನಾಗ್ತಿಲ್ಲ. ಯಾಕಂದ್ರೆ ಡಿ ಜಿ ಸಿ ಎ ಅವರು 6 ತಿಂಗಳ ಹಿಂದೆ ಒಂದು ಫೈನಾನ್ಶಿಯಲ್ ರಿಪೋರ್ಟ್ ತರಿಸ್ಕೊಂಡು ಏನ್ ಮಾಡಿದ್ರು ಅಂದ್ರೆ ಇವರ ಪೂರ್ ಹೆಲ್ತ್ ಕಂಡೀಷನ್ ಇರೋದು ಯಾವ್ದಕ್ಕಂದ್ರೆ ಫೈನಾನ್ಸಿಯಲ್ ಸಿಸ್ಟಮ್ ಗೆ ಇವ್ರದ್ದು ಫೈನಾನ್ಸಿಯಲ್ ಸಿಸ್ಟಮ್ ಏನಿದೆಯಲ್ಲ ಅದು ತುಂಬಾ ಕಳಪೆ ಆಗಿದೆ. ಅವಾಗಿಂದನೆ ನೀವು ನಿಲ್ಲಿಸಬಹುದಿತ್ತು, ಯಾಕೆ ನಿಲ್ಲಿಸಿಲ್ಲ? ಯಾಕಂದ್ರೆ ನೀವು ಕರೆಕ್ಟ್ ಆಗಿ ಕೆಲಸ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ 2012ರಲ್ಲಿ ಏನು ಕಿಂಗ್ ಫಿಶರ್ ಏರ್ಲೈನ್ಸ್ ಆಗಿತ್ತು ಅವ್ರದ್ದು ಕೂಡ ಏನಪ್ಪಾ ಅಂದ್ರೆ ಫೈನಾನ್ಸಿಯಲ್ ಸಿಸ್ಟಮ್ ಹಾಳಾಗಿತ್ತು. ಅವಾಗ ಕೂಡ ಏನಪ್ಪಾ ಅಂದ್ರೆ ಡಿ ಜಿ ಸಿ ಆಕ್ಟ್ ಮಾಡಬಹುದಿತ್ತು, ಅವಾಗ ಕೂಡ ಆಕ್ಟ್ ಮಾಡಿಲ್ಲ. 2018ರಲ್ಲಿ ಜಸ್ಟ್ ಏರ್ವೇಸ್ ಏನ್ ಬಂತಲ್ಲ ಅವರ ಫೈನಾನ್ಸಿಯಲ್ ಕಂಡೀಷನ್ ವರ್ಸ್ಟ್ ಆಗಿದ್ದಾಗ ಕೂಡ ನೀವು ಕರೆಕ್ಟ್ ಆಗಿ ಆಕ್ಟ್ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಡಿ ಜಿ ಸಿ ಎ ಕರೆಕ್ಟ್ ಆಗಿ ಆಕ್ಟ್ ಮಾಡಿದ್ರೆ, ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಅವರು ಕರೆಕ್ಟ್ ಆಗಿ ಆಕ್ಟ್ ಮಾಡಿದ್ರೆ ಎಷ್ಟೋ ಜನರ ಏನಪ್ಪಾ ಅಂದ್ರೆ ಕೆಲಸ ಉಳಿಸಬಹುದಿತ್ತು, ಜೀವ ಉಳಿಸಬಹುದು. ಜೊತೆಗೇನಪ್ಪ ಅಂದ್ರೆ ಇದೇನು ಫೈನಾನ್ಸಿಯಲ್ ಲಾಸ್ ಆಗುತ್ತಲ್ಲ ಅದನ್ನು ಕೂಡ ತಡಿಬಹುದು, ಮತ್ತೆ ಏರ್ಕ್ರಾಫ್ಟ್ ಅನ್ನ ಸೇವ್ ಮಾಡಬಹುದು ಅಂತ ಅವರು ಹೇಳ್ತಿದ್ದಾರೆ. ಇದು ಏನಪ್ಪಾ ಅಂದ್ರೆ ಇವತ್ತಿನ ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಅನಲೈಸ್ ಮಾಡೋದ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.